ಎಲ್ಲರಿಗೂ ನಮಸ್ಕಾರ. ಕೆಂಪ್ ಛಾಯಾಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ಫ್ರೀ ಆಗಿದ್ದೀರಾ ಅನಿಸುತ್ತೆ. ಸೊ ನಾವೇನು ಮಾಡ್ಬೋದು ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ. ಅದರಲ್ಲಿ ಒಂದು ಬರುತ್ತೆ ನ್ಯೂಮರಿಕಲ್ ಸೀರೀಸ್ ಅಂತ, ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ರೈಲ್ವೇಸ್ ಎಕ್ಸಾಮ್ ಇರ್ಬೋದು, ಎಲ್ಲದರಲ್ಲೂ ಬರುತ್ತೆ. ಬಟ್ ನಾನು ಇವತ್ತು ಕೆಸೆಟ್ ಎಕ್ಸಾಮಲ್ಲಿ ಪೇಪರ್ ಒನ್ನಲ್ಲಿ ನಿಮಗೆ ನ್ಯೂಮರಿಕಲ್ ಸೀರೀಸ್ ಬರುತ್ತಲ್ಲ, ಅದರಲ್ಲಿ 6 ಕ್ವೆಶನ್ಸ್ ಇರುತ್ತೆ. ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಅದನ್ನು ಹೇಗೆ ನಾವು ಫೋಕಸ್ ಮಾಡಿ ಓದ್ಕೋಬೇಕು, ಹೀಗೆ ಕಡಿಮೆ ಟೈಮಲ್ಲಿ ನಾವು ಈಸಿಯಾಗಿ ಸಾಲ್ವ್ ಮಾಡಬೇಕು. ಬಿಕಾಸ್ ನಿಮಗೆ ಗೊತ್ತು, ಟೈಮ್ ಕನ್ಸ್ಟ್ರೈನ್ ಇದ್ದೇ ಇರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ವಿ ಹ್ಯಾವ್ ಟು ಆನ್ಸರ್ ಲೆಸ್ ದ್ಯಾನ್ 1 ಮಿನಿಟಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಟ್ರಿಕ್ಸ್ ಏನಿದೆ, ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಎಕ್ಸಾಮಿನೇಷನ್ ಹಾಲಲ್ಲಿ ನಮಗೆ ಈಸಿ ಆಗುತ್ತೆ. ಈಗ ಕೆಸೆಟ್ ಎಕ್ಸಾಮು ಫೆಬ್ರವರಿಲಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಸೊ ಕರ್ನಾಟಕ ಸ್ಟೇಟ್ ಅವರು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ಥರ ಟ್ರಿಕ್ಸ್ಗಳನ್ನೆಲ್ಲ ನೀವು ತಿಳ್ಕೊಬೇಕಾಗತ್ತೆ. ಆಲ್ರೆಡಿ ನಾನು ಒಂದು ಎಪಿಸೋಡ್ನ ಇದ್ರ ಮೇಲೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ಎಪಿಸೋಡು, ಎರಡನೇ ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ಎರಡನೇದು ರೀಸನಿಂಗ್, ಅದೇ ಓದೋದಿರುತ್ತಲ್ಲ ಅದ್ರ ಬಗ್ಗೆ ಓದ್ಬಿಟ್ಟು ಪ್ಯಾರಾಗ್ರಾಫ್ ಓದ್ಬಿಟ್ಟು ಕೆಳಗಡೆ ರೀಡಿಂಗ್ ದಿ ಪ್ಯಾಸೇಜ್ ಇದೆಯಲ್ಲ, ಪ್ಯಾರಾಗ್ರಾಫ್ ಓದ್ಬಿಟ್ಟು ಕೆಳಗಡೆ ಆನ್ಸರ್ ಬರೆಯೋದಿರುತ್ತಲ್ಲ, ಆ ಥರದ್ದು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಇದು ಎರಡನೇ ಸೀರೀಸು, ನನಗೆ ನಂಬರ್ ಸೀರೀಸ್ ಬಗ್ಗೆ ಈ ಈ ಎಪಿಸೋಡಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್ ಕ್ವೆಶನ್ನು. ನಿಮಗೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಪೇಪರ್ ಒನ್ ಕ್ಲಿಯರ್ ಮಾಡ್ಕೊಳ್ಳಿ. ಪೇಪರ್ ಒನ್ನಲ್ಲಿ ನಿಮಗೆ 10 ಡಿಫ್ರೆಂಟ್ ಟಾಪಿಕ್ಸ್ ಇರುತ್ತೆ, ಎಲ್ಲ ಟಾಪಿಕ್ಸ್ಗೂ ಈಕ್ವಲ್ ವೇಟೇಜ್ ಕೊಟ್ಟಿರ್ತಾರೆ. ಸೊ 60 ಕ್ವೆಶನ್ಸ್ ಇರುತ್ತೆ, ಯು ಹ್ಯಾವ್ ಟು ಆನ್ಸರ್ 50 ಕ್ವೆಶನ್ಸ್. ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ 6 ಕ್ವೆಶನ್ಸ್ ಬರುತ್ತೆ ಒಂದರಲ್ಲಿ. ಆಲ್ರೆಡಿ ನಾನು ರೀಡಿಂಗ್ ಕಂಪ್ರಿಹೆನ್ಷನ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಇದು ಎರಡನೇ ವೀಡಿಯೋ, ಇದು ರೀಸನಿಂಗ್ ಅಂತ ಇದೆ, ಇನ್ಕ್ಲೂಡಿಂಗ್ ಮ್ಯಾಥಮೆಟಿಕಲ್ ಅಂತಿದೆ. ಸೊ ಮ್ಯಾಥಮೆಟಿಕಲ್ ನಿಮಗೆ ನ್ಯೂಮರಲ್ ಸಿ ಬರುತ್ತೆ. ಸೊ ನಂಬರ್ ಸೀರೀಸ್ ಬಗ್ಗೆ ನಿಮಗೆ ಗೊತ್ತಿದ್ದರೆ ಈಸಿ ಆದರೆ ಅದನ್ನು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡಿಕೊಂಡು ಮಾರ್ಕ್ಸ್ನ ತೊಗೋಬೋದು. ಯೂಶ್ವಲಿ ನಂಬರ್ ಅಂದ ತಕ್ಷಣ, ಮ್ಯಾಥ್ಸ್ ಅಂದ ತಕ್ಷಣ ಕಷ್ಟ ಅನಿಸುತ್ತೆ, ಅಥವಾ ನಂಬರ್ಗಳನ್ನ ನೋಡಿದಾಗ ವೇಗ ಅನಿಸುತ್ತೆ, ಪ್ಯಾಟರ್ನ್ ಇಲ್ಲ ಅಂತ ಅನಿಸುತ್ತೆ. ಬಟ್ ನಾವು ಕರೆಕ್ಟಾಗಿ ಅನಲೈಸ್ ಮಾಡ್ಕೊಂಡು ಹೋದರೆ, ಪ್ರಿಪೇರ್ ಆಗಿ ಹೋದರೆ ಈಸಿ ಆಗುತ್ತೆ. ಈ ಸೀರೀಸ್ನ ಯಾಕೆ ಇಟ್ಟಿದ್ದಾರೆ ಅಂದರೆ, ಇಟ್ಸ್ ಅನ್ ಆಬ್ಜೆಕ್ಟಿವ್ ಆಫ್ ಸಾಲ್ವಿಂಗ್ ದಿ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇನ್ ಆನ್ ಆ್ಯಕ್ಟಿವ್ ಅಂಡ್ ಎ ಮೆಮೊರಬಲ್ ವೇ. ಸೊ ನಿಮ್ಗೆ ಯಾವುದೋ ಒಂದು ಸಿಚುಯೇಷನ್ ಕೊಟ್ಟಾಗ ಹೇಗೆ ಅದನ್ನು ರಿಯಾಕ್ಟ್ ಮಾಡ್ತೀರಾ, ಮೆಮೊರಬಲ್ ವೇನಲ್ಲಿ ಸೇಮ್ ಸೀಕ್ವೆನ್ಸಲ್ಲಿ ಅದನ್ನು ಕ್ಯಾರಿ ಔಟ್ ಮಾಡೋಕ್ಕೆ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಹೇಳ್ತಾರೆ. ನ್ಯೂಮರಿಕಲ್ ಸೀರೀಸ್ ಏನಿದೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಇಂಪಾರ್ಟೆಂಟ್ ಟಿಪ್ಸ್, ಅದು ಇಂಪಾರ್ಟೆಂಟ್ ಟ್ರಿಕ್ಸು, ಅದು ನಿಮಗೆ ಗೊತ್ತಿರಬೇಕು. ಇಟ್ಸ್ ಎ ವೆರಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇಸ್ ಇನ್ವಾಲ್ವ್ ಇನ್ ಇಟ್. ಸೊ ನ್ಯೂಮರಿಕಲ್ ಸೀರೀಸ್ ಕ್ವೆಶನ್ಸ್ ಆರ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ಆಲ್ಮೋಸ್ಟ್ ಆಲ್ ನ್ಯೂಮರಿಕಲ್ ರೀಸನಿಂಗ್ ಟೆಸ್ಟ್. ಎಲ್ಲ ಟೆಸ್ಟ್ಗಳಲ್ಲೂ ಇದಿರುತ್ತೆ, ಬಟ್ ನಾನು ಇವತ್ತು ಬರೀ ಕೆಸೆಟ್ ಬಗ್ಗೆ ಮಾತ್ರನೇ ಫೋಕಸ್ ಮಾಡ್ತಾ ಇದ್ದೀನಿ. ನಂಬರ್ ಸೀರೀಸ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ ಬೇಸ್ಡ್ ಆನ್ ಮ್ಯಾಥಮೆಟಿಕಲ್ ಸೀಕ್ವೆನ್ಸ್ ದಟ್ ಫಾಲೋಸ್ ದಿ ಲಾಜಿಕಲ್ ರೂಲ್ ಪ್ಯಾಟರ್ನ್ ಆರ್ ಬೇಸ್ಡ್ ಆನ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ ಕಾನ್ಸೆಪ್ಟ್. ತುಂಬ ಏನು ತಲೆ ಹೋಗುವಂಥ ಮ್ಯಾಥ್ಸ್ ಏನು ಬೇಕಾಗಿರಲ್ಲ, ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಹೇಗಿದೆ, ಯಾವ ಟ್ರಿಕ್ಸ್ ಇದೆ, ಯಾವ ಪ್ಯಾಟರ್ನ್ ಇದೆ, ಸ್ಲೋಪ್ ಹೇಗಿದೆ, ಅದನ್ನು ನಾನು ಐಡೆಂಟಿಫೈ ಮಾಡಿಕೊಂಡ್ರೆ ನೆಕ್ಸ್ಟ್ ನಂಬರ್ ಯಾವುದೇ ಅಂತ ನಾನು ಈಸಿಯಾಗಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಮುಂಚೆನೆ ಹೇಳ್ದಂಗೆ 6 ಕ್ವೆಶನ್ಸ್ ಬರುತ್ತೆ ಈ ನಂಬರ್ ಸೀರೀಸಲ್ಲಿ. ನಿಮಗೆ ಪರ್ಟಿಕ್ಯುಲರ್ ಸೀರೀಸ್ ಯಾವ್ದು ಕೊಟ್ಟಿರ್ತಾರೋ ಅದನ್ನು ನೀವು ಅನಲೈಸ್ ಮಾಡಿ ನೆಕ್ಸ್ಟ್ ನಂಬರ್ ಏನು ಬಂದಿದೆ ಅಂತ ನೋಡ್ಕೋಬೇಕಾಗತ್ತೆ. ಸೊ ಹಾಗಾದರೆ ಇದನ್ನು ಸ್ಟ್ರಾಟಜಿ ಏನಿದೆ ಕ್ರ್ಯಾಕ್ ಮಾಡೋಕ್ಕೆ, ಹೇಗೆ ಓದ್ಕೊಂಡು ಹೋಗಿರಬೇಕು ಅಂತ. ನಮಗೆ ನಾವೇನೇ ಮ್ಯಾಥಮೆಟಿಕಲ್ ಆಪರೇಷನ್ಸು ಮಲ್ಟಿಪ್ಲೈ ಮಾಡೋದು, ಡಿವಿಷನ್ ಮಾಡೋದು, ಅಟ್ಲೀಸ್ಟ್ ನನಗೆ 20 ತನಕನೂ ಮಗ್ಗಿ ಬರಬೇಕಾಗತ್ತೆ. ಸೊ ಫುಲ್ ಅದು ಬಾಯ್ಪಾಠ ಆಗಿದ್ದರೆ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಕ್ವೇರ್ಸ್ 100 ತನಕ ಸ್ಕ್ವೇರ್ಸು, ಕ್ಯೂಬ್ಸು ಒಂದು 20 ಕ್ಯೂಬ್ಸ್ಗಳು ನಮಗೆ, 20 ನಂಬರ್ ತನಕ ಕ್ಯೂಬ್ಸು, 20 ನಂಬರ್ ತನಕ ಸ್ಕ್ವೇರ್ಸು, ನಮ್ಗೆ ಅವೆಲ್ಲ ಗೊತ್ತಾಗಿದ್ದರೆ, ಆಮೇಲೆ ಸಕ್ಸಸಿವ್ ನಂಬರ್ಸು, ಅದೆಲ್ಲ ನಮಗೆ ಈಸಿಯಾಗಿ ಗೊತ್ತಿದ್ದರೆ ಈಸಿಯಾಗಿ ನಮ್ಮದು ಸಾರಿ ಮ್ಯಾಥಮೆಟಿಕಲ್ ಸಿಂಪಲ್ ಮ್ಯಾಥಮೆಟಿಕಲ್ ಆಪರೇಷನ್ ನನಗೆ ಗೊತ್ತಿದ್ದರೆ ನಾನು ಈಸಿಯಾಗಿ ಮಾಡ್ಬೋದು. ಸೊ ಒಂದೇ ಕ್ವೆಶನ್ನ ಎರಡೆರಡು ರೀತಿಯಲ್ಲೂ ಸಾಲ್ವ್ ಮಾಡೋ ಥರ ಇರುತ್ತೆ. ಸೊ ನೀವು ಕರೆಕ್ಟಾಗಿ ನೋಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋ ಹೇಳ್ತಾ ಹೋಗ್ಬೋದು. ಸೊ ಅಪ್ರೋಸಸ್ ಹೇಗಿರುತ್ತೆ ಅಂದರೆ, ಕ್ವೆಶನ್ ಪೇಪರಲ್ಲಿ ಯಾವ ಥರ ಕೇಳ್ಬೋದು ಅಂದರೆ, ಎಷ್ಟೊಂದು ಕೊಟ್ಬಿಟ್ಟು ಅದನ್ನು ಟೇಕ್ ಔಟ್ ದಿ ಆಡ್ ಮ್ಯಾನ್ ಔಟ್ ಅಂತ ಕೇಳ್ಬೋದು, ಆಡ್ ನಂಬರ್ನ ಹೊರಗಡೆ ತೆಗಿರಿ ಅಂತ ಹೇಳ್ಬೋದು, ರಾಂಗ್ ನಂಬರ್ ಯಾವುದಿದೆ ಅದನ್ನು ಹೊರಗಡೆ ತೆಗಿರಿ ಅಂತ ಹೇಳ್ಬೋದು, ಅಥವಾ ಮಧ್ಯದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ಟು ಮಿಸ್ಸಿಂಗ್ ಟರ್ಮ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ಬೋದು, ಅಥವಾ ಇನ್ಕಂಪ್ಲೀಟ್ ನ್ಯೂಮರಿಕಲ್ ಎಲ್ಲ ಕೊಟ್ಬಿಟ್ಟು ಲಾಸ್ಟ್ ಒನ್ ಇನ್ಕಂಪ್ಲೀಟ್ ಕೊಟ್ಟು, ನ್ಯೂಮರಿಕಲ್ ಸೀರೀಸು ಇನ್ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಮಾಡಿ ಅಂತ ಕೇಳ್ಬೋದು. ಯಾವ ಥರ ಬೇಕಾದ್ರೂ ಕೇಳ್ಬೋದು, ಎಲ್ಲದಕ್ಕೂ ಒಂದೇ ಟ್ರಿಕ್ಕು ಪ್ಯಾಟರ್ನ ನಾವು ಮಾಡ್ತಾ ಹೋಗ್ಬೋದು. ನನಗೆ ಈಗ ಹಳೆ ಕ್ವೆಶನ್ ಪೇಪರ್ಸ್ ಎಲ್ಲ ನೋಡಿದಾಗ ನನಗೆ ಅನಿಸಿದ್ದು, ದಿಸ್ ಆರ್ ದಿ 7 ಡಿಫ್ರೆಂಟ್ ಟೈಪ್ಸ್ ಆಫ್ ಸೀರೀಸ್ ಪ್ಯಾಟರ್ನ್, ನಂಬರ್ ಸೀರೀಸ್ ಪ್ಯಾಟರ್ನ್ ಅವ್ರು ಕೊಡ್ಬೋದು ನಿಮಗೆ ಅಂತ ಅನ್ನಿಸ್ತು. ಅದು ಒಂದೊಂದೇ ಒಂದೊಂದೇ ಈಗ ನಾವು ಡೀಟೈಲಾಗಿ ಓದ್ಕೊಳ್ತಾ ಹೋಗೋಣ. ಮೊದಲನೇದು ಪ್ಯೂರ್ ಸ್ಟೇಟ್ಸ್, ಪ್ಯೂರ್ ಸೀರೀಸ್, ಡಿಫ್ರೆಂಟ್ ಸೀರೀಸ್, ರಿಲೇಟ್ ಆರ್ ಡೈರೆಕ್ಟ್ ಜಿಯೋಮೆಟ್ರಿಕಲ್ ಆರ್ ಅರ್ಥಮೆಟಿಕ್ ಸೀರೀಸ್ ಅಂತ ಹೇಳ್ತಾರೆ, ಮಿಕ್ಸ್ಡ್ ಇಂಡೈರೆಕ್ಟ್ ಸೀರೀಸ್ ಅಂತ ಹೇಳ್ತಾರೆ, ಟ್ವಿನ್ ಆರ್ ಆಲ್ಟರ್ನೇಟಿವ್ ಆರ್ ಡಬಲ್ ಸೀರೀಸ್ ಅಂತ ಹೇಳ್ತಾರೆ, ಪೇರ್ ಸೀರೀಸ್ ಅಂತ ಹೇಳ್ತಾರೆ, ಡಬಲ್ ಡಿಫ್ರೆನ್ಸ್ ಪೇರೀಸ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಪೇಪರ್ಸಲ್ಲೂ ಈ 7 ಟೈಪ್ಸ್ ಆಫ್ ನಿಮಗೆ ನಂಬರ್ ಪ್ಯಾಟರ್ನ್ ನಾನು, ದಟ್ಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್.
ಇದು ಬಿಟ್ಟು ಬೇರೆನೂ ಇರ್ಬೋದು, ಮಿಸ್ಲೇನಿಯಸ್ ಇರ್ಬೋದು, ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ನಮ್ಮದು ಮ್ಯಾಥಮೆಟಿಕಲ್ ಬೇಸಿಕ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ಕೋಬೋದು. ಎಲ್ಲದಕ್ಕಿಂತ ತುಂಬ ಸಿಂಪಲ್ ಆಗಿರುವಂಥದ್ದು ಅಂದರೆ ಪ್ಯೂರ್ ಸೀರೀಸ್ ಇದೆ. ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಈ ಪ್ಯೂರ್ ಸೀರೀಸಲ್ಲಿ ಮತ್ತೆ ಈವನ್ ನಂಬರ್ಸ್ ಇರ್ಬೋದು, ಆಡ್ ನಂಬರ್ಸ್ ಇರ್ಬೋದು, ಪ್ರೈಮ್ ನಂಬರ್ಸ್ ಇರ್ಬೋದು, ಪರ್ಫೆಕ್ಟ್ ಸ್ಕ್ವೇರ್, ಪರ್ಫೆಕ್ಟ್ ಕ್ಯೂಬ್ಸ್ ಇರುವಂಥ ಡಿಫ್ರೆನ್ಸ್, ಆ ಡಿಫ್ರೆನ್ಸ್ ಇರುವಂಥದ್ದು ಪ್ಯಾಟರ್ನ್ಸು ಇರ್ಬೋದು. ಅದಕ್ಕೋಸ್ಕರ ಇದನ್ನು ಪ್ಯೂರ್ ಸೀರೀಸ್ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಅಂದರೆ ತೀರಾ ಕೆಲವೊಂದು ಸಲ ಕೆಲವೊಂದು ಎಕ್ಸಾಮ್ಗಳೆಲ್ಲ ನೀವು ಆಫ್ಟರ್ ಪ್ಯೂರ್ಸ್ ಇರುತ್ತೆ, ಆಫ್ಟರ್ ಟೆಂತ್ ಇರುತ್ತೆ. ಸೊ ಅಂಥ ಕಡೆಗೆಲ್ಲ ಏನಾಗಿರುತ್ತೆ ಅಂದರೆ ಈ ಥರ ಸಿಂಪಲ್ ಆಗಿರುವಂಥದ್ದು, ನಿಮಗೆ ಲಾಜಿಕ್ ಕಡಿಮೆ ಯೂಸ್ ಮಾಡುವಂಥದ್ದು ಸೀರೀಸ್ನ ಕೊಡೋದಕ್ಕೋಸ್ಕರ ಪ್ಯೂರ್ ಸೀರೀಸ್ ಅಂತ ಹೇಳ್ತಾರೆ. ಈಗ ಒಂದೊಂದು ಎಕ್ಸಾಂಪಲ್ ನೋಡ್ಕೊಳ್ತಾ ಹೋಗೋಣ. ಸೀರೀಸ್ ಕನ್ಸಿಸ್ಟಿಂಗ್ ಆಫ್ ಈವನ್ ನಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ 2, 4, 6, 8 ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಎಲ್ಲ ಈವನ್ ನಂಬರ್ಸ್ ಇದೆ, ನೆಕ್ಸ್ಟ್ ನಂಬರು 10 ಬರಬೇಕು ಅಂತ. ಸೊ ಇದು ಬೇಸಿಕ್ ಆಗಿರುವಂಥದ್ದು ಮ್ಯಾಥಮೆಟಿಕಲ್ ಇಮ್ಯಾಜಿನೇಷನ್ ಇದ್ದರೆ ನಾನು ಕರೆಕ್ಟಾಗಿ ಅದ್ರ ಪ್ಯಾಟರ್ನ್ ಅನಲೈಸ್ ಮಾಡಿದ್ರೆ ಈಸಿಯಾಗಿ ಹೇಳ್ಬೋದು. ಸೀರೀಸ್ ಕನ್ಸಿಸ್ಟಿಂಗ್ ಆಫ್ ಆಡ್ ನಂಬರ್ಸ್ 1, 3, 5, 7, 9 ಇದೆ. ಸೊ ಆಟೋಮೆಟಿಕಲಿ ನೆಕ್ಸ್ಟ್ ಒಂದು 11 ಆಗಬೇಕು, ಅದು ಗೊತ್ತಾಗುತ್ತೆ. ಪ್ಯೂರ್ ಸೀರೀಸು ತುಂಬ ಸಿಂಪಲ್ ಆಗಿರುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೆಕ್ಸ್ಟು 2, 3, 5, 7, 11 ಇದೆ. ಸೊ ಇದೆಲ್ಲ ಆಡ್ ನಂಬರ್ ಇದೆ, ಮಧ್ಯದಲ್ಲಿ 9 ಇಲ್ಲ ನನಗೆ. ಸೊ ಇದರಿಂದ ಗೊತ್ತಾಗಬೇಕು ದಿಸ್ ಇಸ್ ನಾಟ್ ಎ ಆಡ್ ನಂಬರ್ ಸೀರೀಸ್, ಇದು ಪ್ರೈಮ್ ನಂಬರ್ ಸೀರೀಸು. ಹಾಗಾಗಿ ನೆಕ್ಸ್ಟ್ ನಂಬರು 13 ಆಗಬೇಕು. ಸೊ ಆ ಥರ 13 ಬರ್ಕೋಬೇಕು. ನೆಕ್ಸ್ಟ್ ಸೀರೀಸ್ ಕನ್ಸಿಸ್ಟಿಂಗ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್ಸ್, ಇದು ನೀವು ನೋಡ್ಕೋಬೇಕಂತ ನಾನು ಮುಂಚೆನೇ ಹೇಳಿದಂಗೆ ಅಪ್ ಟು 20 ನಿಮ್ಗೆ ಏನಾಗಿರಬೇಕು, 20 ಅಥವಾ 30 ತನಕೂ ಪರ್ಫೆಕ್ಟ್ ಸ್ಕ್ವೇರ್ಸ್ ನಿಮಗೆ ಬಾಯ್ಪಾಠ ಆಗಿದ್ರೆ ಈಸಿ ಆಗುತ್ತೆ. ನೋಡಿದ ತಕ್ಷಣ ಇದು ಗೊತ್ತಾಗುತ್ತೆ ನಮಗೆ 324, 361, 400, 441 ಅಂತಿದೆ. ಸೊ ನನಗೆ 400 ಬಂತು ಅಂತ ತಕ್ಷಣ ಅದು 20 ಸ್ಕ್ವೇರ್, 361 ಅಂದರೆ 19, ನೆಕ್ಸ್ಟ್ 324 ಅಂದರೆ 18. ಸೊ ಹಾಗಾಗಿ ನೆಕ್ಸ್ಟು ಯಾವ್ದು ಬೇಕು ಅಂದರೆ 21 441 ಇದೆ, 22 484 ಇದೆ. ಸೊ ಹಂಗೆ ನಾವು ಏನು ಮಾಡ್ಕೋಬೇಕು, ಇದು ನಮ್ಮ ಮುಂಚೆನೇ ಗೊತ್ತಿದ್ರೆ ಪ್ಯಾಟರ್ನ್ ಈಸಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೀರೀಸ್ ಕನ್ಸಿಸ್ಟಿಂಗ್ ಆಫ್ ಪರ್ಫೆಕ್ಟ್ ಕ್ಯೂಬ್ಸ್, 343, 512, 729, 1000 ಇದೆ. ಸೊ 10 ಕ್ಯೂಬ್ ಇದೆ, 9 ಕ್ಯೂಬ್, 8 ಕ್ಯೂಬ್, 7 ಕ್ಯೂಬ್ ಕೊಟ್ಟಿದ್ದಾರೆ. ಸೊ 13 ಕ್ಯೂಬ್, ಸೊ 1331. ಅದಕ್ಕೆ ನಾನು ಹೇಳಿದೆ ಅಪ್ ಟು 20 ನಿಮಗೆ ಆದ್ರೂ ಬರಲೇಬೇಕು, ಅದು ಮಿನಿಮಮ್. 30, 40 ಕೆಲಸ ಎಲ್ಲ ಕೇಳ್ತಾರೆ, ಆದರೆ ನಿಮ್ಗೆ ಅಟ್ಲೀಸ್ಟ್ 20 ತನಕ ಬಂದರೆ ಈಸಿಯಾಗಿ ಪ್ಯಾಟರ್ನೈಸ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಅದು ಮೊದಲನೇ ಸೀರೀಸು, ವೆರಿ ಸಿಂಪಲ್ ಸೀರೀಸ್, ಪ್ಯೂರ್ ಸೀರೀಸ್ ಅಂತ ಹೇಳ್ತೀವಿ. ಎರಡನೇದು ಡಿಫ್ರೆನ್ಸ್ ಸೀರೀಸ್ ಅಂತ, ಅವೆರಡರ ಮಧ್ಯೆ ಇರುವಂಥ ಎರಡು ನಂಬರ್ಸ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ನಾವು ನೋಡ್ಕೋಬೇಕಾಗತ್ತೆ, ಅದಕ್ಕೆ ಡಿಫ್ರೆನ್ಸ್ ಸೀರೀಸ್ ಅಂತ. ಆ ಡಿಫ್ರೆನ್ಸು ಈವನ್ ನಂಬರ್ ಆಗಿರ್ಬೋದು, ಆಡ್ ನಂಬರ್ ಆಗಿರ್ಬೋದು, ಪ್ರೈಮ್ ನಂಬರ್ ಆಗಿರ್ಬೋದು, ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು, ಪರ್ಫೆಕ್ಟ್ ಕ್ಯೂಬ್ ಆಗಿರ್ಬೋದು. ಇದು ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಫಾರ್ಮ್ ಏನಿತ್ತಲ್ಲ, ಫಸ್ಟ್ ಪ್ಯಾಟರ್ನ್ ಏನಿತ್ತಲ್ಲ ಅದೇ ಥರ ಪ್ಯಾಟರ್ನ್ ಇರುತ್ತೆ, ಆದರೆ ಡಿಫ್ರೆನ್ಸ್ ಇರುತ್ತೆ. ಇಟ್ಸ್ ನಾಟ್ ಎ ಪ್ಯೂರ್ ಸೀರೀಸ್, ಆ ಎರಡು ನಂಬರ್ ಮಧ್ಯೆ ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಡಿಫ್ರೆಂಟ್ ಸೀರೀಸ್ ಅಂತ ಹೇಳ್ತೀವಿ. ತುಂಬ ಸಿಂಪಲ್ ಆಗಿರುತ್ತೆ, ಇದನ್ನು ಈ ಥರದ ಕ್ವಶನ್ಸನ್ನು ಅವ್ರು ಕೇಳ್ಬೋದು. 4, 8, 12, 16 ಇದೆ. ಸೊ ನನಗೆ ಇವಾಗ ಈ ಥರ ಕೊಟ್ಟಿದ್ದಾರೆ. ಸೊ 4 ಮತ್ತು 8 ಮಧ್ಯೆ ಏನಿದೆ ಡಿಫ್ರೆನ್ಸ್, 4 ಇದೆ. 8 ಮತ್ತು 12 ಮಧ್ಯೆ ಡಿಫ್ರೆನ್ಸ್ ಏನಿದೆ, 4 ಇದೆ. 16 ಮತ್ತು 12 ಮಧ್ಯೆ ಅಗೇನ್ 4 ಇದೆ. ಸೊ ಡಿಫ್ರೆನ್ಸ್ ಆಫ್ 4 ಬರ್ತಾ ಇದೆ, ಡಿಫ್ರೆನ್ಸ್ ಆಫ್ ಈವನ್ ನಂಬರ್ಸ್ ಬರ್ತಾ ಇದೆ, ಹಂಗಾಗಿ ಇದು 20. ಸೊ ಇದು ಈ ಥರದ ಕ್ವಶನ್ ಪ್ಯೂರ್ ಸೀರೀಸ್ ನಿಮ್ಗೆ ಕೇಳ್ದಲ್ಲಿದ್ದರು, ಈ ಥರ ಡಿಫ್ರೆಂಟ್ ಸೀರೀಸು ನಿಮಗೆ ಕೇಸಲ್ಲಿ ಕ್ವಶನ್ಸ್ನ ಕೇಳ್ತಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ, 5 ಅಥವಾ 4, 3 ಏನಿದೆಯಲ್ಲ ತುಂಬ ಸಿಂಪಲ್ ಆಗಿರುತ್ತೆ, ಓನ್ಲಿ 2 ಮಾತ್ರ ನಿಮ್ಗೆ ಅಲ್ಲಿ ಕಾಂಪ್ಲಿಕೇಟೆಡ್ ಮಾಡ್ತಾರೆ. ಸೊ ಪ್ಯೂರ್ ಸೀರೀಸು ಯೂಶಲಿ ಅದೇ ಆಫ್ಟರ್ ಸೆಕೆಂಡ್ ಪ್ಯೂರ್ ಸಿ ಇದ್ದರೆ ಇರುತ್ತೆ, ನಿಮ್ಮದು ಡಿಗ್ರಿ ಆದಮೇಲೆ ಇರೋದಕ್ಕೋಸ್ಕರ, ಅದು ಮಾಸ್ಟರ್ ಡಿಗ್ರಿ ಆಗಿರೋದಕ್ಕೋಸ್ಕರ ಫಸ್ಟ್ ಪ್ಯೂರ್ ಸೀರೀಸು ಕೇಳ್ಬೋದು, ಆದರೆ ಕೇಳೋವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಆದರೆ ಡಿಫ್ರೆನ್ಸ್ ಸೀರೀಸು ನಿಮಗೆ ಜಾಸ್ತಿ ಕೇಳ್ತಾರೆ, ಡಿಫ್ರೆನ್ಸ್ ಆಫ್ ಈವನ್ ನಂಬರ್ಸ್ನ ಇಲ್ಲಿ ತೊಗೊಂಡಿದ್ದೀನಿ. ಸೊ ಅವೆರಡರ ಮಧ್ಯೆ ಪ್ಯಾಟರ್ನ್ ಏನಿದೆ ಅಂತ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಎಲ್ಲದರಲ್ಲೂ 4, 4 ಡಿಫ್ರೆನ್ಸ್ ಇದೆ, ಹಾಗಾಗಿ ನೆಕ್ಸ್ಟ್ ನಂಬರು ಬೆಳಗುತ್ತೆ ಅಂತ ಬರೀತೀವಿ. ಆಮೇಲೆ ಕಾನ್ಸಿಕ್ಯೂಟಿವ್ ನಂಬರ್ಸ್, ಡಿಫ್ರೆನ್ಸ್ ಆಫ್ ಕಾನ್ಸಿಕ್ಯೂಟಿವ್ ನಂಬರ್ಸ್, ಈಗ 11 ಮತ್ತು 13 ಇದೆ, ಅವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 2 ಇದೆ. 13 ಮತ್ತು 3 ಇದೆ. ಆಮೇಲೆ 16, 20 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 4 ಇದೆ. 20, 25 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 5 ಇದೆ. ಸೊ ಡಿಫ್ರೆನ್ಸ್ ಎಷ್ಟು ಮಾಡ್ತಾ ಇದ್ದಾರೆ, 2, 3, 4, 5 ಡಿಫ್ರೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಕಾನ್ಸಿಕ್ಯೂಟಿವ್ ನಂಬರ್ ಡಿಫ್ರೆನ್ಸ್ ಇದ್ರೂ ಇರ್ಬೋದು, ಆ ಥರದ್ದು ಇರ್ಬೋದು, ನೀವು ಅದನ್ನೇನು ಮಾಡಬೇಕಾಗತ್ತೆ ಐಡೆಂಟಿಫೈ ಮಾಡಬೇಕು. ಇಲ್ಲಿ 11, 13, 16, 20 ಆದಮೇಲೆ ನಂಬರು 25 ಬರಿದೆ. ಅಂತ ಸೀರೀಸ್ ಕನ್ಸಿಸ್ಟಿಂಗ್ ಆಫ್ ಆಡ್ ನಂಬರ್ಸ್, ಈಗ 153, 170, 187, 204 ಕೊಟ್ಟಿದ್ದಾರೆ. ಸೊ ಈಗ ಎಷ್ಟು, 170 ಮತ್ತು 153 ಡಿಫ್ರೆನ್ಸ್ ಎಷ್ಟಿದೆ, 17 ಇದೆ. ನೆಕ್ಸ್ಟ್ 170, 187 ಡಿಫ್ರೆನ್ಸ್ ಎಷ್ಟಿದೆ, 17 ಇದೆ. ಸೇಮ್ ನಂಬರ್ ಏನಾಗ್ತಾ ಇದೆ, ಡಿಫ್ರೆನ್ಸ್ ಆಗ್ತಾ ಇದೆ. ಸೊ ಆ ಡಿಫ್ರೆನ್ಸ್ ನಂಬರ್ ನೀವು ಆ್ಯಡ್ ಮಾಡಿ ಬರಿಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಸೀರೀಸ್ ಕನ್ಸಿಸ್ಟಿಂಗ್ ಆಫ್ ಡಿಫ್ರೆನ್ಸ್ ಆಫ್ ಆಡ್ ನಂಬರ್, ಸೇಮ್ ಆಡ್ ನಂಬರ್ನೇ ಡಿಫ್ರೆನ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಸೀರೀಸ್ ಕನ್ಸಿಸ್ಟ್ ಆಫ್ ಡಿಫ್ರೆನ್ಸ್ ಆಫ್ ಪ್ರೈಮ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಡಿಫ್ರೆನ್ಸ್ ಆಗಿತ್ತು 1, 3, 5, 7, 11. ಸೊ 11, 12, 15, 20, 27 ಇದೆ. ಸೊ ಡಿಫ್ರೆನ್ಸ್ ಏನಾಗಿರ್ಬೋದು ಅಂದರೆ ಪ್ರೈಮ್ ನಂಬರ್ಸ್ ಡಿಫ್ರೆನ್ಸ್ ಇರ್ಬೋದು, ಅದನ್ನು ನೀವು ಏನು ಮಾಡಬೇಕಾಗತ್ತೆ ಐಡೆಂಟಿಫೈ ಮಾಡಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗಿದೆ ನಿಮಗೆ 11, 12, 15, 20, 27 ಇದೆ.
ಸೊ ಲೆವೆನ್ ಮತ್ತು ಟ್ವೆಲ್ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? ಒನ್ ಇದೆ. ಟ್ವೆಲ್ ಮತ್ತು ಫಿಫ್ಟೀನ್ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? ತ್ರೀ ಇದೆ. ಫಿಫ್ಟೀನ್ ಮತ್ತು ಟ್ವೆಲ್ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? ತ್ರೀ ಇದೆ. ಟ್ವೆಂಟಿ ಮತ್ತು ಫಿಫ್ಟೀನ್ ಮಧ್ಯೆ ಫೈವ್ ಇದೆ. ಟ್ವೆಂಟಿ ಮತ್ತು ಟ್ವೆಂಟಿ ಸೆವೆನ್ ಬಗ್ಗೆ ಸೆವೆನ್ ಇದೆ. ಸೊ ಆ ಪ್ಯಾಟರ್ನ್ ಏನಿದೆ, ಒನ್ ತ್ರೀ ಫೈವ್ ಸೆವೆನ್ ಬಂತು, ನೆಕ್ಸ್ಟ್ ಆಟೋಮೆಟಿಕಲಿ ಏನಾಗಬೇಕು, ನೈನ್ ಬರಬೇಕು. ಓಕೆ, ಆವಾಗ ಆ ಥರ ಹಾಕ್ಕೊಂಡು ನೀವು ನೈನ್ ಆದರೂ ಹಾಕ್ಬೋದು. ಏಕೆ ನೈನ್ ಅಂದರೆ ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎರಡೆರಡು ಥರ ಪ್ಯಾಟರ್ನ್ ಇರುತ್ತೆ ಅಂತ. ಇಲ್ಲಿ ನೈನ್ ಆದರೂ ಹಾಕ್ಬೋದು, ಇಲ್ಲ ಅಂದರೆ ಲೆವೆನ್ ಆದರೂ ಹಾಕ್ಬೋದು. ಸೊ ನಿಮ್ಗೆ ಕೊಟ್ಟಿರೋಂಥ ಆಪ್ಷನ್ ಇರುವಂಥ ಕ್ವಶನ್ಸ್ನ ನಂಬರ್ಗಳನ್ನ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಐದರ್ ಐ ಕ್ಯಾನ್ ಆ್ಯಡ್ ನೈನ್, ಐದರ್ ಐ ಕ್ಯಾನ್ ಆ್ಯಡ್ ಲೆವೆನ್. ಸೊ ಒಂದೇ ಕ್ವಶನ್ಗೆ ಏನು ಮಾಡಬೇಕು, ಇಲ್ಲಿ ಪ್ರೈಮ್ ನಂಬರ್ ಆ್ಯಡ್ ಮಾಡ್ಬೋದು, ನಾನು ಆಡ್ ನಂಬರು ಆ್ಯಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಪ್ರೈಮ್ ನಂಬರ್ಸ್ ಅಂತ ಹೆಡ್ಡಿಂಗ್ ಕೊಟ್ಟೋದಕ್ಕೋಸ್ಕರ ಲೆವೆನ್ ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ನೀವು ಕ್ವಶನ್ ಪೇಪರಲ್ಲಿ ಇರುವಂಥ ಆಪ್ಷನಲ್ಲಿ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಆಪ್ಷನಲ್ಲಿ ಯಾವುದಿದೆ ಅಂತ ನೀವು ನೋಡಿಕೊಂಡು ಅದ್ರ ಪ್ರಕಾರ ನೀವು ಏನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗತ್ತೆ. ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು, ಕ್ವಿಕ್ ಆಗಿ ಮಾಡಬೇಕು, ಲೆಸ್ ದನ್ ಒನ್ ಮಿನಿಟಲ್ಲಿ ನೀವು ಮಾಡಬೇಕು. ಮುಂಚೆ ನಿಮಗೆ ಪ್ಯಾಟರ್ನ್ ಸೀರೀಸ್ ಗೊತ್ತಿದೆ, ಈ ಪ್ಯಾಟರ್ನ್ ಇರ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಪಡ ಪಡ ಮಾಡ್ಕೊಂಡು ಹೋಗಕ್ಕಾಗತ್ತೆ. ಲೆಸ್ ದನ್ ಒನ್ ಮಿನಿಟಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ತುಂಬ ಶಾರ್ಪ್ ಇರಬೇಕಾಗತ್ತೆ, ಕ್ವಿಕ್ ನೀವು ಏನು ಮಾಡಬೇಕಾಗತ್ತೆ ಮಾಡಬೇಕಾಗತ್ತೆ. ಅಡಿಷನು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಷನ್, ಡಿವಿಷನ್, ಈ ನಾಲ್ಕು ಆಪ್ರೇಷನ್ಸ್ ಏನಿದೆ, ವೆರಿ ಬೇಸಿಕ್ ಮ್ಯಾಥಮೆಟಿಕಲ್ ಆಪ್ರೇಷನ್ ಫಾಸ್ಟಾಗಿ ನನಗೆ ಮಾಡೋಕ್ಕೆ ಬರಬೇಕಾಗತ್ತೆ. ಅದೇ ಥರ ಸ್ಕ್ವಯರ್ ನಂಬರ್ ಡಿಫ್ರೆನ್ಸು ಕೇಳ್ಬೋದು, 18, 19, 23, 32, 48, 73 ಇದೆ. ಸೊ 18 ಮತ್ತು 19 ಮಧ್ಯೆ ಏನಾಗ್ತಿದೆ, ಡಿಫ್ರೆನ್ಸು ಒನ್ ಇದೆ. 23 ಮತ್ತು 19 ಮಧ್ಯೆ ಫೋರ್ ಇದೆ. ನೆಕ್ಸ್ಟು 32 ಮತ್ತು 23 ಬಗ್ಗೆ ನೈನ್ ಇದೆ. ನೆಕ್ಸ್ಟು 16 ಡಿಫ್ರೆನ್ಸ್ ಇದೆ, 25 ಇದೆ. ನೆಕ್ಸ್ಟು ಆಟೋಮೆಟಿಕಲಿ 36 ಆಗಿ 109 ನಂದು ಆನ್ಸರ್ ಬರಬೇಕು. ನಾನು ಹೇಳಿದ್ನಲ್ಲ, ನೀವು ತುಂಬ ಶಾರ್ಪಾಗಿರಬೇಕು. ಅವೆರಡರ ಮಧ್ಯೆ ಪ್ಯಾಟರ್ನ್ ಏನಿದೆ, ಲಾಜಿಕ್ ಏನಿದೆ, ರ್ಯಾಂಡಮ್ ಆಗಿರುತ್ತೆ ಲಾಜಿಕ್ಕು. ಆ ಥರ ನೀವು ಏನು ಮಾಡಿ, ನಾನು ಮೇಲ್ಗಡೆ ಹೆಡ್ಡಿಂಗ್ ಕೊಟ್ಟಿದ್ದೆ, ನನಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತಾ ಇದೆ. ಆ ಹೆಡ್ಡಿಂಗ್ ಇಲ್ಲ ಅಂತಂದರೆ ನಾನು ಹೆಂಗೆ ಮಾಡ್ತೀನಿ ಅದನ್ನು ನಾನು ನೋಡ್ಕೋಬೇಕಾಗುತ್ತೆ. 1, 4, 9, 16, 25, 36 ಎಲ್ಲ ನಂಬರ್ಸ್ ಇದೆ, ಸ್ಕ್ವಯರ್ ನಂಬರ್ಸ್ ಇದೆ, ಹಾಗೆ ಅದನ್ನು ನಾನು ಪಠ ಅಂತ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಕ್ಯೂಬ್ ನಂಬರ್ಸು ಇರ್ಬೋದು, 4, 5, 13, 40, 104, 229 ಇದೆ. 4, 1, 8, 27, 64, 125, 216 ಆ ಪ್ಯಾಟರ್ನ್ ಬರ್ತಾ ಇದೆ. ಆ ಪ್ಯಾಟರ್ನ್ ಪ್ರಕಾರ ನನಗಿದು 445 ನಾನು ಅಲ್ಲಿ ಹಾಕ್ಕೋಬೇಕಾಗತ್ತೆ. ಇದು ನಾನು ಜಸ್ಟ್ ಅದು ಯಾವ್ಯಾವ ಥರ ಪ್ಯಾಟರ್ನ್ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಪ್ಯೂ ಸೀರೀಸು ಕೊಡುವಂಥ ಕ್ವಶನ್ಸು ತುಂಬ ಕಡಿಮೆ ಇರುತ್ತೆ. ಸೊ ನಿಮಗೆ ಡಿಫ್ರೆಂಟ್ ಸೀರೀಸಲ್ಲೇ ಜಾಸ್ತಿ ಕ್ವಶನ್ಸ್ ಬರುತ್ತೆ. 4 ಕ್ವಶನ್, 5, 6 ಕ್ವಶನಲ್ಲಿ ಮೋಸ್ಟ್ಲಿ 3-4 ಕ್ವಶನ್ ಇದರಲ್ಲೇ ಬರುತ್ತೆ. ಸೊ ನೀವು ಪ್ಯಾಟರ್ನ್ ಯಾವುದಿದೆ ಅಂತ ನೋಡ್ಕೋಬೇಕಾಗುತ್ತೆ. ಕಾನ್ಸಿಕ್ಯೂಟಿವ್ ನಂಬರ್ ಡಿಫ್ರೆನ್ಸ್ ಇದೆಯಾ, ಆಡ್ ನಂಬರ್ ಡಿಫ್ರೆನ್ಸ್ ಇದೆಯಾ, ಪ್ರೈಮ್ ನಂಬರ್ ಡಿಫ್ರೆನ್ಸ್ ಇದೆಯಾ, ಕ್ಯೂಬ್ ನಂಬರ್ಸ್ ಡಿಫ್ರೆನ್ಸ್ ಇದೆಯಾ, ಸ್ಕ್ವಯರ್ ನಂಬರ್ ಡಿಫ್ರೆನ್ಸ್ ಇದೆಯಾ, ಅದನ್ನು ನೀವೇನು ಮಾಡಬೇಕಾಗತ್ತೆ, ನೀಟಾಗಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಇದು ಎರಡನೇ ಸೀರೀಸ್ ಆಯಿತು. ಮೂರನೇ ಸೀರೀಸು ರಿಲೇಟಿವ್ ಆರ್ ಜಾಮೆಟ್ರಿಕ್ ಸೀರೀಸ್ ಆರ್ ರೇಷಿಯೋ ಸೀರೀಸ್, ಇದರಲ್ಲಿ ನಿಮಗೆ 2 ಕ್ವಶನ್ ಅಥವಾ 3 ಕ್ವಶನ್ ಬರ್ಬೋದು. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ಲಿ ಅಥವಾ ಸಕ್ಸೆಸಿವ್ ನಂಬರ್ ಮಧ್ಯೆ ಡಿವೈಡ್ ಮಾಡಿದರೆ, ಮಲ್ಟಿಪ್ಲೈ ಮಾಡಿದರೆ ಏನೋ ಒಂದು ಪ್ಯಾಟರ್ನಲ್ಲಿ ಅದು ಚೇಂಜ್ ಆಗುತ್ತೆ, ಅದನ್ನು ನೋಡ್ಕೋಬೇಕಾಗಿ. ಈಗ ಜಾಮೆಟ್ರಿಕಲ್ ಸೀರೀಸ್ ಅಂತ ಹೇಳ್ತೀವಿ. ಸೊ 4, 36, 2, 324, 2196 ನೆಕ್ಸ್ಟ್ ನಂಬರ್ನ ಕೇಳ್ತಾ ಇದ್ದಾರೆ. ಸೊ 4 ಮತ್ತು 36 ಆ ನಂಬರ್ಗಳ ಮಧ್ಯೆ ಏನಾಗುತ್ತೆ, 4, 9, 36, 36 × 9 ಎಷ್ಟಾಯಿತು, 324 ಆಯಿತು. ಅದೇ 324 ಇಂದ 9 ಮಲ್ಟಿಪ್ಲೈ ಮಾಡಿದಾಗ 2916 ಬರ್ತಾ ಇದೆ. ಹಾಗಾಗಿ ನನಗೆ ಆ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದಾಗ 9 ಇಂದ ನನಗೆ ಅದಾಗತ್ತೆ. ಸೊ ಡೈರೆಕ್ಟ್ ಮಲ್ಟಿಪಲ್ಸ್ ಇದೆ, 9 ಇದು ಡೈರೆಕ್ಟ್ ಮಲ್ಟಿಪಲ್ಸ್ ನಾವು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿ ನಾನು ಹೇಳಿದಂಗೆ ಯಾವ ಥರ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಮೊದಲನೇದೇ ಕೊಟ್ಟಿದ್ದಾರೆ, ಯೂಶ್ವಲಿ ನಿಮಗೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಡ್ಬೋದು ಅಥವಾ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೊಡ್ಬೋದು. ಸೊ ನನಗೆ ಲೋಯೆಸ್ಟ್ ನಂಬರಿಂದ ನಾನು ಮಲ್ಟಿಪ್ಲೈ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಯಾವಾಗಲೂ ಲೋಯೆಸ್ಟ್ ನಂಬರಿಂದ ನಾವು ಮಾಡ್ಕೊಳ್ತಾ ಹೋಗಬೇಕು. 5, 45, 405, 3, 2, 805 ಅಂತ ಬರ್ಕೊಂಡಿದ್ದೀನಿ. ಹೇಗೆ ಡೈರೆಕ್ಟ್ ಮಲ್ಟಿಪಲ್ಸ್ ಆಫ್ 9 ತೊಗೊಂಡಿದ್ದೀನಿ. ಸೊ 5 × 9, 45 ಆಯಿತು. 5 × 9 ಮಾಡಿದ್ರೆ 405 ಬಂತು, 400 ಆ ಥರ. ಸೊ ಹಾಗಾಗಿ ಫಸ್ಟ್ ನಂಬರ್ ನನಗೆ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಮಲ್ಟಿಪಲ್ಸ್ ಡೈರೆಕ್ಟ್ ಮಲ್ಟಿಪಲ್ಸ್ ಇದೆ. ಹಾಗಾಗಿ ಆ ನಂಬರ್ನ ನಾನು ಮಲ್ಟಿ ಮಾಡಿ ಹಾಕಬೇಕಾಗತ್ತೆ. ಅದೇ ಥರ 68, 32, 16, 8, 4 ಯಾವಾಗೂ ಡಿಕ್ರೀಸ್ ಆಗ್ತಿದೆ ಅಂತಂದರೆ ಸಬ್ಟ್ರಾಕ್ಟ್ ಮಾಡಬೇಕು, ಇಲ್ಲಾಂದರೆ ಡಿವಿಷನ್ ಮಾಡಬೇಕು. ಆ ಥರ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 32 ಮತ್ತು 68 ಡಿವೈಡ್ ಮಾಡಿದ್ರೆ ನನಗೆ ಏನಾಯಿತು, ಸಾರಿ 32 ಬಂತು. 32 ಡಿವೈಡೆಡ್ ಬೈ 2 ಮಾಡಿದ್ರೆ 16 ಆಯಿತು. 16 ÷ 2 ಮಾಡಿದ್ರೆ 8 ಆಯಿತು. 8 ÷ 2 ಮಾಡಿದ್ರೆ 4 ಆಯಿತು. 4 ÷ 2 ಮಾಡಿದ್ರೆ ನನಗೆ 2 ಆಗುತ್ತೆ. ಸೊ ಇಲ್ಲಿ ಡಿವಿಷನ್ ಡಿವೈಡ್ ಸೀರೀಸ್ ಇದೆ. ಸೊ ನಾನು ಡಿವೈಡ್ ಮಾಡಿದ್ರೆ ನನಗೆ ಆ ನಂಬರ್ ಬರ್ತಾ ಹೋಗುತ್ತೆ. ಅದು ನೀವು ನೋಡ್ಕೋಬೇಕಾಗತ್ತೆ. ಅದಕ್ಕೆ ನಿಮಗೆ ಮಗ್ಗಿ ಬಾಯ್ ಪಾಠ ಆಗಿದ್ದರೆ ಈಸಿಯಾಗಿ ನಿಮಗೆ ಏನು ಹೇಗೆ ಏನು ಅಂತ ಅದನ್ನು ನೀವು ಪ್ಯಾಟರ್ನ್ ಮಾಡಿ ಅದನ್ನು ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಷ್ಟು ನಿಮಗೆ ಶಾರ್ಪ್ ಆಗಿರಬೇಕು. ಇದಕ್ಕೆ ತುಂಬ ಬ್ರೈನ್ ಏನು ಬೇಕಾಗಿಲ್ಲ, ಮೆಮೊರಿ ಪವರ್ ಇರಬೇಕು. ನಿಮಗೆ ಆ ಟೇಬಲ್ಸ್ ಬರೋದು ಗೊತ್ತಿರಬೇಕು, ಸ್ಕ್ವಯರ್ಸು, ಕ್ಯೂಬ್ಸು, ಡಿಫ್ರೆನ್ಸ್ ಏನಿದೆ ನೋಡಿದ ತಕ್ಷಣ ಐಡೆಂಟಿಫೈ ಮಾಡೋ ಅಂಥ ಕೆಪಾಸಿಟಿಗೆ ಬೇಕಾಗತ್ತೆ.
ಆ ಥರ ಮಿಕ್ಸ್ಡ್ ಸೀರೀಸ್ ಇರ್ಬೋದು. 10, 22, 46, 94, 190 ಇದು ಅನದರ್ ಸೆಟ್ ಆಫ್ ಸೀರೀಸು. ಇದನ್ನು ಕಾಂಪ್ಲಿಕೇಟೆಡ್ ಆಗುತ್ತೆ, ಇಟ್ಸ್ ನಾಟ್ ಸೋ ಸಿಂಪಲ್. ಹಂಗಾಗಿ ನಿಮಗೆ ಇದನ್ನು ಒಂದು ಎರಡು ಕ್ವಶನ್ಸು ನಿಮಗೆ ಬರ್ಬೋದು. 10, 22, 46, 94, 190 ಇದೆ. ಸೊ 10 × 2 ಮಲ್ಟಿಪ್ಲೈ ಮಾಡಿದ್ರೆ 20 ಆಯಿತು, 20 + 2 ಮಾಡಿದಾಗ 22 ಆಯಿತು. ಅದೇ ಥರ 22 2 ಮಲ್ಟಿಪ್ಲೈ ಮಾಡಿದಾಗ 44, 44 + 2 46 ಆಗ್ತಾ ಇದೆ. ಅದೇ ಥರ 46 × 2 ಮಾಡಿದಾಗ 92 ಆಯಿತು, 92 + 2 ಮಾಡಿದಾಗ 94, 94 × 2 ಮಲ್ಟಿಪ್ಲೈ ಮಾಡಿದಾಗ 188 + 2 ಮಾಡಿದಾಗ 190 ಅವರೇ ಕೊಟ್ಟಿದ್ದಾರೆ. ಸೊ 190 × 2 ಮಲ್ಟಿಪ್ಲೈ ಮಾಡಿದಾಗ 380, 3 + ಮಾಡಿದಾಗ 382. ಸೊ ಇಲ್ಲಿ ಮಿಕ್ಸ್ಡ್ ಸೀರೀಸ್ ಇದೆ, ಅಂದರೆ ಏನಾಗ್ತಿದೆ, ಮಲ್ಟಿಪ್ಲೈಯೂ ಮಾಡ್ತಾ ಇದ್ದಾರೆ, ಅಡಿಷನ್ನು ಮಾಡ್ತಾ ಇದ್ದಾರೆ. ಸೊ ರೆಗ್ಯುಲರ್ ಪ್ಯಾಟರ್ನಲ್ಲಿ ಇದೆ, ಹಾಗಾಗಿ ಇದನ್ನು ಮಿಕ್ಸ್ಡ್ ಸೀರೀಸ್ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಆ ಥರ 8, 1856, 226, 1136 ಬಂತು ತಿಳ್ಕೊಂಡು 8 × 2, 16, 16 + 2 ಮಾಡಿಕೊಂಡ್ರು. ಇಲ್ಲಿ ಕಾನ್ಸಿಕ್ಯೂಟಿವ್ ನಂಬರ್ಸ್ನ ತೊಗೊಂಡ್ರು. 18 × 3 ಮಾಡಿಕೊಂಡ್ರು 54 + 2. ಇಲ್ಲಿ ಪ್ಲಸ್ 2 ಕಾಮನ್ ಆಗಿಟ್ಟರು, ಆದರೆ ಮಲ್ಟಿಪ್ಲಿಕೇಶನ್ ನಂಬರ್ನ ಏನು ಮಾಡ್ತಾ ಹೋದ್ರು, ಕಾನ್ಸಿಕ್ಯೂಟಿವ್ ನಂಬರ್ಸ್ 2, 3, 4, 5, 6 ಇಟ್ಕೊಳ್ತಾ ಹೋದ್ರು. ಆ ಪ್ಯಾಟರ್ನಲ್ಲಿ ನೀವು ಇದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್, ನೋಡ್ಕೋಬೇಕಾಗುತ್ತೆ. ನೋಡಿದ ತಕ್ಷಣ ಏನು ಪ್ಯಾಟರ್ನ್ ಇದೆ ಅಂತ ನಿಮಗೆ, 8 to 18 ಇದೆ ಅಂದ ತಕ್ಷಣ 18 × 2, 16, 16 + 2 18 × 3, 56, 54, 54 + 2, 53 ಆ ಥರ ನಿಮಗೆ ಟಕ್ ಅಂತ ಅಟ್ಲೀಸ್ಟ್ ಒಂದು 2-3 ಸೀರೀಸ್ ಲೋಯೆಸ್ಟ್ ನಂಬರ್ದು ಒಂದು ಪ್ಯಾಟರ್ನ್ ಇದಿರ್ಬೋದು, ಲಾಜಿಕ್ ಇದಿರ್ಬೋದು ಅಂತ ಅನ್ಸಿದ್ರೆ ನಿಮಗೆ ಈಸಿ ಆಗುತ್ತೆ. ಆ ಥರ 2, 5, 4, 7, 20, 79 ಇದೆ ಅಂತ ಇಟ್ಕೊಳ್ಳ. ಇಲ್ಲಿ ಏನಾಗ್ತದೆ, ಸಬ್ಟ್ರಾಕ್ಷನ್ ಸೀರೀಸ್ ಕೊಟ್ಟಿದ್ದಾರೆ. 5 × 1 ಮಾಡಿದ್ರೆ ಏನಾಯಿತು, 4 ಬಂತು. 4 ಬಂತು ಯಾಕಾಯಿತು ಅಂದರೆ, 1 ಸಬ್ಟ್ರಾಕ್ಟ್ ಮಾಡಿದಾಗ ಆಯಿತು. ಅದೇ ಥರ 4 × 2 ಮಾಡಿದ್ವಿ, 8, 8 - 1 7 ಆಯಿತು. ನೆಕ್ಸ್ಟ್ 7 × 3, ಇದು ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದೆ, 1, 2, 3, 4 ಅದೆಲ್ಲ ಕಾನ್ಸಿಕ್ಯೂಟಿವ್ ನಂಬರ್ ಮಲ್ಟಿಪ್ಲಿಕೇಶನು, ಆದರೆ ಸಬ್ಟ್ರಾಕ್ಷನ್ ಎಲ್ಲದರಲ್ಲೂ -1 ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಪ್ಯಾಟರ್ನ್ ಇದೆ ಅಂತ ನೀವು ನೋಡಬೇಕಾಗುತ್ತೆ. ಮುಂಚೆನೇ ನನಗೆ ಎಕ್ಸಾಮಿನೇಷನ್ ಹೋಗಿನ ಮುಂಚೆನೇ ಒಂದಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ರೆ ಎಲ್ಲ ಕಡೆಗೂ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ, ಅಥವಾ ನೆಟ್ಗೆ ಹೋದರೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ ಎಕ್ಸಾಮ್ಸ್ ಇರ್ಬೋದು, ಆಪ್ಟಿಟ್ಯೂಡ್ ಟೆಸ್ಟ್ ಎಕ್ಸಾಮ್ಸ್ ಅಂತ ಹೇಳ್ಬೋದು, ಕೆಸೆಟ್ ಇರ್ಬೋದು, ಎಲ್ಲನೂ ಎಕ್ಸಾಮ್ ಸಿಗುತ್ತೆ, ಅಥವಾ ಅದಕ್ಕೆ ತಕ್ಕಂಥ ಬುಕ್ಸ್ಗಳು ಸಿಗುತ್ತೆ, ವಾಕ್ ಟೆಸ್ಟ್ನ ತೊಗೋಬೋದು. ಇದನ್ನೆಲ್ಲ ನೀವು ಮುಂಚೆನೇ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಎಕ್ಸಾಮಿನೇಷನ್ಗೆ ಏನೂ ಓದ್ದಲೆ ಹಾಗೆ ಹೋಗಿ ಅಲ್ಲಿ ಏನೋ ಮಾಡ್ತೀನಿ ಅಂತ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಇಲ್ಲೇನಾಗ್ತಿದೆ, ಒಂದು ಡಿಕ್ರೀಸ್ ಆಗ್ತಿದೆ, ಒಂದು ಇನ್ಕ್ರೀಸ್ ಆಗ್ತಿದೆ, ಒಂದು ಇನ್ಕ್ರೀಸ್ ಆಗ್ತಿದೆ, ಒಂದು ಇನ್ಕ್ರೀಸ್, ಏನಿರ್ಬೋದು ಪ್ಯಾಟರ್ನ್ ಅಂತ ನೀವೇನು ಮಾಡಬೇಕು, ಅನಲೈಸ್ ಮಾಡಬೇಕಾಗತ್ತೆ. ಅದೇ ಥರ ಮಿಕ್ಸ್ಡ್ ಸೀರೀಸಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದ್ಸಲ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ, ಒಂದ್ಸಲ ಅಡಿಷನ್ ಮಾಡ್ತಾ ಇದ್ದಾರೆ, ಆ ಥರನೂ ಇರ್ಬೋದು. 1, 4, 8, 11, 22, 25 50 ಇದೆ. 1 + 4, 3 - 1 + 3, 4 ಆಯಿತು. 4 + 2, 4 × 2, 8 ಆಯಿತು. ಅಗೇನ್ 8 + 3, 11 ಆಯಿತು. 11 × 2, 22 ಆಯಿತು. ಸೊ ಒಂದು ಸೀರೀಸ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಆ್ಯಡ್ ಮಾಡ್ತಾ ಇದ್ದಾರೆ, ಒಂದು ಕಡೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಮಿಕ್ಸ್ಡ್ ಸೀರೀಸ್ ಅಂತ ಹೇಳ್ತಾರೆ. ನೋಡ್ಕೋಬೇಕಾಗತ್ತೆ, ಅನಲೈಸ್ ಮಾಡಬೇಕಾಗತ್ತೆ ಏನಾಗಿದೆ ಅಂತ. ಅದೇ ಥರ 1, 2, 6, 36, 44, 440 ಇದೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಸೀರೀಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ, ಒಂದು ಸೀರೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಹೇಳಿದಂಗೆ, ನೋಡಿದ ತಕ್ಷಣ ಏನಿರ್ಬೋದು ಪ್ಯಾಟರ್ನ್ ಅಂತ ನಿಮಗೆ ಐಡೆಂಟಿಫೈ. ನನಗೆ ಮುಂಚೆನೇ ಈ ಥರ ಪ್ಯಾಟರ್ನ್ಗಳಿವೆ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಯಾವ್ಯಾವ ಪ್ಯಾಟರ್ನ್ ಇದೆ ಅಂತ ನಿಮಗೊಂದು ಐಡಿಯಾ ಇದ್ದರೆ, ಈ ಥರ ಆಗಿರ್ಬೋದು ಅಂತ ನೀವು ಅನಲೈಸ್ ಮಾಡೋಕ್ಕೆ, ಲಾಜಿಕಲಿ ಥಿಂಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಯಾವ್ಯಾವ ಸೀರೀಸ್ ಇದೆ ಅಂತ ನಾನು ನೋಡ್ಕೋಬೇಕು. ಮಿಕ್ಸ್ಡ್ ಸೀರೀಸಲ್ಲಿ ನೋಡ್ಕೊಳ್ಳಿ, ಯಾವ ಎಷ್ಟೊಂದು ವೆರೈಟೀಸ್ ಆಫ್ ಮಿಕ್ಸ್ಡ್ ಸೀರೀಸ್ನ ಅವರು ಮಾಡ್ತಾ ಇದ್ದಾರೆ ಅಂತ. ಅದೇ ಥರ ನೆಕ್ಸ್ಟ್ ಏನಾಗಿದೆ ಅಂದರೆ, ಟ್ವಿನ್ ಅಂತ ಹೇಳ್ತೀವಿ, ಆಲ್ಟರ್ನೇಟಿವ್ ಅಥವಾ ಡಬಲ್ ಸೀರೀಸ್ ಅಂತ ಹೇಳ್ತೀವಿ. ಈ ಥರ ಕ್ವಶನ್ಸು ತುಂಬ ರೇರು, ಕೇಳಿದ್ರು ಒಂದೋ ಅಥವಾ ಎರಡೋ ಕೇಳ್ಬೋದು, ಬಿಕಾಸ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಇಮಿಡಿಯೇಟ್ಲಿ ಮಾಡೋಕ್ಕಾಗಲ್ಲ. ಆದರೂ ಈ ಥರ ಕ್ವಶನ್ಸ್ ಕೊಡ್ಬೋದು ಅವರು. ಇಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಥರ ಅಲ್ಲ, ಪ್ಯಾಟರ್ನ್ ಏನು ಅಂದರೆ ಡಬಲ್ ಸೀರೀಸ್, ಎರಡು ಸಲ ನಿಮ್ಗೆ ಏನಾಗುತ್ತೆ ನೋಡ್ಕೋಬೇಕಾಗತ್ತೆ. ಈಗ ಏನಾಗುತ್ತೆ, 3, 4, 8, 10, 13, 16, 18 ಅಂತ ಇದೆ. 3 + 4 = 8 + 13 = 16 = 18 ಇದೆಲ್ಲ ಒಂದು ಪ್ಯಾಟರ್ನ್ ಇದೆ. 4, 10, 16, 22 ಇನ್ನೊಂದು ಪ್ಯಾಟರ್ನ್ ಇದೆ. ಆದರೆ ಒಂದೇ ಸೀರೀಸಲ್ಲಿ ಎರಡು ಪ್ಯಾಟರ್ನ್ ಬರುತ್ತೆ, ಅಂತಕ್ಕೆ ಆಲ್ಟರ್ನೇಟಿವ್ ಅಂತ ಕರಿತೀವಿ. ಟ್ವಿನ್ ಆಗುತ್ತೆ, ಒನ್ ಆಫ್ಟರ್ ದಿ ಅದರ್, ಒಂದು ಬಿಟ್ಟು ಕಾನ್ಸಿಕ್ಯೂಟಿವ್ ಅಲ್ಲ, ಒಂದು ಆದಮೇಲೆ ಒಂದು. 3 + 8 = 8 + 13 = 13 + 18 ಅವೆರಡರ ಮಧ್ಯೆ ಇರೋ ಪ್ಯಾಟರ್ನ್ ಏನಿದೆ ಅಂತ ನಾನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ಏನಿತ್ತು, 3, 8, 13, 18 ಅಂತ ತೊಗೊಂಡ್ರೆ ಕಾಮನ್ ಡಿಫ್ರೆನ್ಸ್ ಆಫ್ 5 ಇದೆ. ಆ ಥರ 4, 10, 16, 22 ತೊಗೊಂಡ್ರೆ ಕಾಮನ್ ಡಿಫ್ರೆನ್ಸ್ ಆಫ್ 6 ಇದೆ. ಸೊ ಆ ಥರ ನೀವು ನೋಡಿಕೊಂಡು, ಇದು ಟ್ವಿನ್ ಅಥವಾ ಆಲ್ಟರ್ನೇಟಿವ್ ಡಬಲ್ ಸೀರೀಸು. ಇದಕ್ಕೆ ಅಗೇನ್ ನೀವು ತುಂಬ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಟೈಮ್ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ನಿಮಗೆ ಇಂಪಾರ್ಟೆಂಟಾಗಿ ನೀವೇನು ಮಾಡಬೇಕಾಗತ್ತೆ, ನನಗೆ ಸಾಲ್ವ್ ಮಾಡುತ್ತೆ, ನೋಡಿದ ತಕ್ಷಣ ನನಗೆ ಐಡೆಂಟಿಫೈ ಮಾಡ್ಬೋದು ಅನ್ಸಿದ್ರೆ ಮಾತ್ರ ಮಾಡಿ. ಇದಕ್ಕೇ ನೀವು ಮಾಡಿಕೊಂಡು ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ಗೊತ್ತಿರೋದಕ್ಕೆಲ್ಲ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಪೇಪರ್ 1, ಪೇಪರ್ 2
ಪಾರ್ಟಿ ಪಾರ್ಟ್ ಬಿ ಅದೆಲ್ಲ ಏನಿರುತ್ತಲ್ಲ ಅದು ನಿಮಗೆಲ್ಲ ಆಲ್ರೆಡಿ ಓದಿರ್ತೀರ, ಸಬ್ಜೆಕ್ಟ್ ಇರುತ್ತೆ ನಿಮಗೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಿಮಗೆ ಏನು ಮಾಡಬೇಕಾಗುತ್ತೆ, ಇದಕ್ಕೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ, ಇದಕ್ಕೆ ನೀವು ಟೈಮ್ ಕಡಿಮೆ ಕೊಡಬೇಕಾಗುತ್ತೆ. ಪ್ಯಾಟರ್ನ್ ಐಡೆಂಟಿಫೈ ಆದರೆ ಓಕೆ, ಆಗಿಲ್ಲ ಅಂದರೆ ಬಿಟ್ಬಿಡಬೇಕು, ಹೋಗ್ಬೇಕು. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇದೆ ನಿಮಗೆ, ನೆಕ್ಸ್ಟ್ ಟೈಮ್ ತುಂಬ ಕಡಿಮೆ ಇದೆ. ಮತ್ತು 60 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 50 ಆನ್ಸರ್ ಮಾಡಬೇಕು. ಹಾಗೆ ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ 50 ಯಾವುದಿರುತ್ತೋ ಅದನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಬಿಗಿನಿಂಗಿಂದ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಮಾಡಿದ್ರೆ ತೊಂದರೆ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ, ಅದು ನೀವು ಕೇರ್ಫುಲ್ಲಾಗಿ ಐಡೆಂಟಿಫೈ ಮಾಡಿ ಮಾಡಬೇಕಾಗತ್ತೆ. ಎಗೇನ್ ನಿಮಗೆ ಏನು ಅಂತಂದರೆ, ಆನ್ಸರ್ ಪೂರ್ತಿ ಗೊತ್ತಿದೆ ನನಗೆ ಇದೆ ಅಂದರೆ, ಸೆಕೆಂಡ್ ಟೈಮ್ ನನಗೆ ಅಲ್ಲಿ ಆಗಲಿಲ್ಲ ಅಂದರೆ ಟೈಮ್ ಉಳಿತು ಅಂದರೆ ನಾನು ಸೆಕೆಂಡ್ ಸೀರೀಸ್ಗೆ ಬರ್ಬೋದು. ತುಂಬ ಟೈಮ್ ಇದಕ್ಕೆ ನೀವು ವೇಸ್ಟ್ ಮಾಡಿಕೊಂಡು ಕೂತ್ಕೊಳ್ಳೋಂಗಿಲ್ಲ, ಯಾಕೆಂದರೆ ನನಗೆ ಪಾರ್ಟ್ ಬಿನಲ್ಲಿ ಅದೇ ನಮ್ಮದು ಸಬ್ಜೆಕ್ಟ್ ಏನಿರ್ತಲ್ಲ ಅದರಲ್ಲಿ ನನಗೆ ಎಗೇನ್ ನನಗೆ ಏನಾಗುತ್ತೆ, ಪಾರ್ಟ್ ಎ ಪಾರ್ಟ್ ಬಿ ಇರುತ್ತೆ, ಅದನ್ನು ಆನ್ಸರ್ ಮಾಡೋಕ್ಕೆ ನನಗೆ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಟೈಮ್ನ ಜಾಸ್ತಿ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ನನಗೆ ಅಲ್ಲಿ ಕಷ್ಟ ಆಗುತ್ತೆ. ನೀವು ಕೇರ್ಫುಲ್ಲಾಗಿ ಯಾವುದಿದೆ ಪ್ಯಾಟರ್ನ್ ಅಂತ ನೀವು ನೋಡಬೇಕಾಗತ್ತೆ. ಆಲ್ಟರ್ನೇಟಿವ್ ಇರ್ಬೋದು, ಡಬಲ್ ಸೀರೀಸ್ ಇರ್ಬೋದು. ನೆಕ್ಸ್ಟ್ ಅದೇ ಥರ 1, 7, 13, 14, 5, 21, 7 ಇದೆ, ನೋಡ್ಕೋಬೇಕು ಡಿಕ್ರೀಸ್ ಆಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಡಿಕ್ರೀಸ್ ಆಗ್ತಿದೆ ಅಂತಂದರೆ ಏನಿರ್ಬೋದು ಅಂತ. ಹಾಗೇನೆ 1, 3, 5, 7 ಏನಿದೆಯಲ್ಲ ಅದು ಡಿಫ್ರೆನ್ಸ್ ಆಫ್ 2 ಇದೆ, 7, 14, 21, 21 ಮಲ್ಟಿಪಲ್ಸ್ ಆಫ್ 7 ಇದೆ. ಸೊ ಹಾಗಾಗಿ ಅದು 28 ಬರುತ್ತೆ ಆನ್ಸರ್, ನೀವು ಆರ ನೋಡ್ಕೋಬೇಕಾಗುತ್ತೆ. ಆ ಥರ -5, 10, 5, 20, 15, 40, 25, 80 ಇದೆ. ಸೊ ಇದು ಹೇಗೆ ಅಂದರೆ, ಫೈವು ಮತ್ತು -5, 5, 5, 5, 15, 15, 25 ಅದು ಒಂದು ಪ್ಯಾಟರ್ನಲ್ಲಿದೆ. ಯಾಕೆ ಅಂದರೆ -5 ಗೆ 10 ಆ್ಯಡ್ ಮಾಡಬೇಕು, ಡಿಫ್ರೆನ್ಸ್ ಆಫ್ 10 ಬರ್ತಾ ಇದೆ. ಆವಾಗ ಏನಾಗುತ್ತೆ, 5 ಬಂತು, ಆ 5 ಗೆ ಮತ್ತೆ 10 ಆ್ಯಡ್ ಮಾಡಿದ್ರೆ 15 ಆಯಿತು, 15 ಗೆ 10 ಮಾಡಿದ್ರೆ 25, ಹಾಗೆ ಆ ಥರ ಆಯಿತು. ಈ ಪ್ಯಾಟರ್ನ ತೊಗೊಂಡ್ರೆ, ಈ ಪ್ಯಾಟರ್ನ ತೊಗೊಂಡ್ರೆ ಮಲ್ಟಿಪಲ್ಸ್ ಆಫ್ 10 ಇದೆ. ಸೊ ಏನಾಯಿತು, 10 ಓ ಇಲ್ಲಿ ತಪ್ಪಾಯಿತು ಅನಿಸುತ್ತೆ, ಇಲ್ಲಿ 5, 10, 5, 15, 20 ಸೊ ಆನ್ಸರ್ ಶುಡ್ ಬಿ 35, ನಾಟ್ 160. ಇದೇನಿದೆಯಲ್ಲ ಇದು 35 ಆಗಬೇಕು, ಅದ್ರ ನೆಕ್ಸ್ಟ್ ನಂಬರ್ ನಿಮಗೆ 160 ಆಗುತ್ತೆ. ಮಲ್ಟಿಪಲ್ಸ್ ಆಫ್ 60 ತೊಗೊಂಡ್ರೆ ಇಲ್ಲಿ ಕೊಟ್ಟಿರೋಂಥದ್ದು ಆನ್ಸರ್ ತಪ್ಪಾಗಿದೆ. ಸೊ 80 ಆದಮೇಲೆ ಇನ್ನೊಂದು ನಂಬರ್ ಬರಬೇಕು, ಅದಾದಮೇಲೆ ನಿಮಗೆ 160 ಬರುತ್ತೆ. ನೋಡ್ಕೋಬೇಕಾಗತ್ತೆ ಪ್ಯಾಟರ್ನ್ ಏನಿದೆ ಅಂತ. ಸೊ 15 ಗೆ ಆ್ಯಡ್ ಮಾಡಿದ್ರೆ 10, 25 ಬಂತು, 25 ಗೆ 10 ಆ್ಯಡ್ ಮಾಡಿದ್ರೆ 35 ಬರುತ್ತೆ. ಸೊ ಅದಕ್ಕಿಂತ ಮುಂಚೆ 35 ಬಂದು ಆಮೇಲೆ ನಿಮಗೆ ಏನಾಗಬೇಕಾಗಿತ್ತು, ಅಲ್ಲಿ 160 ಹಾಕಬೇಕಾಗಿತ್ತು. ನೋಡ್ಕೋಬೇಕಾಗತ್ತೆ ಟ್ವಿನ್ ಸೀರೀಸ್ ಹೇಗಿರುತ್ತೆ ಅಂತ. ಅದೇ ರೀತಿ 17, 20, 20, 21, 27, 25, 34, 29 ಇದೆ. 17 + 4 ಮಾಡಿದಾಗ ಏನಾಯಿತು, 21 ಆಯಿತು. 21 + 4 ಆ್ಯಡ್ ಮಾಡಿದಾಗ 25 ಆಯಿತು. 25 + 4 ಆ್ಯಡ್ ಮಾಡಿದಾಗ 29 ಆಯಿತು. ಇದನ್ನೇ ತೊಗೊಂಡ್ರೆ 20, 27, 37 ತೊಗೊಂಡ್ರೆ ಆ 20 + 7 ಡಿಫ್ರೆನ್ಸ್ ಆಫ್ 7 ಇದೆ. ಸೊ ನೋಡ್ಕೋಬೇಕಾಗತ್ತೆ ಯಾವ ಥರ ಇದೆ ಡಬಲ್ ಪ್ಯಾಟರ್ನ್ ಐತಿ ಅಂತ ನೋಡ್ಕೋಬೇಕಾಗುತ್ತೆ. ಅದೇ ಥರ ಇನ್ನೊಂದು ಟ್ವಿನ್ ಆಲ್ಟರ್ನೇಟಿವ್ ಡಬಲ್ ಪ್ಯಾಟರ್ನ್ ಏನಾಗಿರ್ಬೋದು ಅಂದರೆ, ಸಮ್ ನಂಬರ್ಸ್ 1/4 ಕೊಡ್ಬೋದು, 3/4, 8/9, 15/16, 24/25 ಈ ಥರ ಕೊಟ್ಟರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕೆ ಅಂದರೆ ಎರಡು ನಂಬರು ಚೆಕ್ ಮಾಡೋಬೇಕಾಗಿಲ್ಲ, ಒಂದು ಯಾವ್ದಾದ್ರು ಒಂದು ಚೆಕ್ ಮಾಡಿ ಆಪ್ಷನ್ ನನಗೆ ಆನ್ಸರ್ ಇದೆಯಾ ಅಂದರೆ ಆ ಥರ ಮಾಡ್ಕೊಬಿಡ್ಬೋದಾಗುತ್ತೆ. ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಮೇಲ್ಗಡೆಗೆ ಒಂದು ಥರ ಪ್ಯಾಟರ್ನ್ ಕೊಡ್ತಾ ಇದ್ದಾರೆ, ಕೆಳಗಡೆಗೆ ಒಂದು ಥರ ಪ್ಯಾಟರ್ನ್ ಕೊಡ್ತಾ ಇದ್ದಾರೆ. ಕೆಳಗಡೆದಕ್ಕೆ ಏನಿದೆ, 4, 9, 16, 25 ಇದೆ. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ನನಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಂಬರ್ 36 ಏನಾದರೆ ಆಪ್ಷನಲ್ಲಿ ಇತ್ತು ನನಗೆ ಅಂತಂದರೆ ಈಸಿಯಾಗಿ ಮಾಡ್ಕೋಬೋದು. ಅದೇ ಥರ ಮೇಲ್ಗಡೆಯಿಂದ ತೊಗೊಂಡ್ರೆ ನಿಮಗೆ 3 ಮತ್ತು 8 ಮಧ್ಯೆ 5 ಡಿಫ್ರೆನ್ಸ್ ಇದೆ, ಮತ್ತು 8 ಮತ್ತು 15 ಮಧ್ಯೆ 7 ಡಿಫ್ರೆನ್ಸ್ ಇದೆ. ಅದೇ ಥರ 24 ಮತ್ತು 15 ಮಧ್ಯೆ 9 ಡಿಫ್ರೆನ್ಸ್ ಇದೆ. 9 ಮತ್ತು 35 ಮಧ್ಯೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ 11 ಡಿಫ್ರೆನ್ಸ್ ಇದೆ. ಸೊ ಒಂದು ಕಡೆಗೆ ಏನು ಮಾಡ್ತಾ ಇದ್ದಾರೆ, ನಿಮಗೆ ಡಿಫ್ರೆನ್ಸ್ ಕಾನ್ಸಿಕ್ಯೂಟಿವ್ ನಂಬರ್ ಡಿಫ್ರೆನ್ಸ್ನ ಕೊಡ್ತಾ ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ನಿಮಗೆ ಸ್ಕ್ವಯರ್ ನಂಬರ್ಸ್ನ ಕೊಟ್ಟಿದ್ದಾರೆ. ಸೊ ಈ ಥರದ್ದು ಈ ಪೋರ್ಷನ್ಸು ನೀವು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದು ಥರ ಸೀರೀಸ್ ಬರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಪೇರ್ ಸೀರೀಸ್ ಅಂತ ಕರಿತೀವಿ. 2, 6, 15, 45, 50, 150, 30 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಂಬರ್ ಯಾವುದು ಅಂತ. ಸೊ ನಿಮ್ಗೆ ಏನು ಮಾಡಬೇಕು, ಪ್ಯಾಟರ್ನ್ಗಳು ನೋಡ್ಕೋಬೇಕಾಗುತ್ತೆ. 2 and 6 ಒಂದು ಪೇರ್ ಇದೆ, 45, 50 and 45 ಒಂದು ಪೇರು, ಅಗೇನ್ 50, 150 ಒಂದು ಪೇರು, 30, 90 ಒಂದು ಪೇರು, ಪೇರ್ ಸೀರೀಸ್ ಅಂತ. ಇಂಥ ಕ್ವಶನ್ಸು ತುಂಬ ಕಡಿಮೆ ಕೊಡ್ತಾರೆ, ನಿಮಗೆ ಡಿಫ್ರೆನ್ಸ್ ಸೀರೀಸ್ ಮೇಲೇ ಜಾಸ್ತಿ ಕೊಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಕೋಬೇಕಾಗುತ್ತೆ. 1 or 2 ಒಟ್ಟು 6 ಕ್ವಶನಲ್ಲಿ 4-5 ಕ್ವಶನ್ ಸಿಂಪಲ್ ಆಗಿರುತ್ತೆ, 1 or 2 ಈ ಥರ ಕಾಂಪ್ಲಿಕೇಟೆಡ್ ಅಥವಾ ತುಂಬ ಟೈಮ್ ಕಾಂಪ್ಲಿಕೇಟೆಡ್ ಅಂತಲ್ಲ ತುಂಬ ಟೈಮ್ ತೊಗೊಳ್ಳೋವಂಥದ್ದು ಇರುತ್ತೆ. 2, 6 ಇದೆ, ಅದಕ್ಕೆ ಮಧ್ಯೆ 2 × 3 = 6 ಆಯಿತು. 15 × 3 = 45 ಆಯಿತು. 50 × 3 = 150 ಆಯಿತು. 30 × 90 ಸೊ ಹಾಗಾಗಿ ನೆಕ್ಸ್ಟ್ ನಂಬರು 90 ಬರುತ್ತೆ. ಆ ಥರ ಇರುತ್ತೆ ಸೀರೀಸ್, ಪೇರ್ ಪೇರ್ ಆಗಿ ನೀವು ನೋಡಬೇಕಾಗುತ್ತೆ. ಅದೇ ಥರ 200, 202, 100, 102, 50, 52, 25 ಆದಮೇಲೆ ಎಷ್ಟಿದೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಆಫ್ 2 ಇದೆ. ಸೊ ಹಾಗಾಗಿ ಅದು 27 ಬರಬೇಕು.
ಪೇಜ್ ಸೀರೀಸ್ ಅಂದರೆ ಇದು ಕಷ್ಟ ಅಂತಲ್ಲ, ನೋಡಿದ ತಕ್ಷಣ ಗೊತ್ತಾಗಬೇಕು. 42 by 42 2 82 4 62 3 22 ಎಷ್ಟು ಅಂತ ಕೇಳ್ತಾರೆ. ಅವೆರಡು 42 divided by 2 ಮಾಡಿದ್ರೆ ನಿಮ್ಗೆ ಏನಾಯ್ತು ಅಲ್ಲ, 4 ಮಾಡಿದಾಗ 2 ಬಂತು. 42 ಎರಡು ಥರ ಮಾಡ್ಕೊಳ್ತಿದ್ದಾರೆ, 4 divided by 2 ಮಾಡಿದ್ರೆ 2 ಆಗುತ್ತೆ. ನೆಕ್ಸ್ಟ್ 82 8 divided by 2 ಮಾಡಿದ್ರೆ 4 ಬಂತು. 62 6 divided by 2 ಮಾಡಿದ್ರೆ 3 ಆಯಿತು. 122 divided by 2 ಮಾಡಿದ್ರೆ ನಿಮಗೆ 6 ಆಯಿತು. ಸೊ ಈ ಥರ ಪೇರ್ ಸೀರೀಸ್ ಪೇರಲ್ಲಿ ಬರ್ತಾ ಇರುತ್ತೆ. ಅವೆರಡು ಪೇರಲ್ಲಿ ಇರುವಂಥ ಡಿಫ್ರೆನ್ಸ್ ಏನಿದೆ, ಪ್ಯಾಟರ್ನ್ ಏನಿದೆ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದೇ ರೀತಿ ಈಗ ಇಲ್ಲೊಂದು ಥರ ನಂಬರ್ ಕೊಟ್ಟಿದ್ದಾರೆ, 1 2 3 5 8 13 ಇದೆ. ಏನಾಗುತ್ತೆ ನೆಕ್ಸ್ಟ್ ನಂಬರ್ ಅಂತ, 1 + 2 3 3 + 5 8 8 + 5 13 13 + 8 ಅಂದರೆ ಹಿಂದಿನ ನಂಬರ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ 21. ಆ ಥರನೂ ಕೇಳ್ಬೋದು ನೀವು, ಆ ಥರ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಡಬಲ್ ಡಿಫ್ರೆನ್ಸ್ ಸೀರೀಸ್ ಅಂತ ಹೇಳ್ತೀವಿ. ಇದು ತುಂಬ ಕಷ್ಟ, ಕಾಂಪ್ಲಿಕೇಟೆಡ್ ಇದೆ, ತುಂಬ ಟೈಮ್ ತೊಗೊಳುತ್ತೆ. ಬಟ್ ಯು ಹ್ಯಾವ್ ಟು ಬಿ ವೆರಿ ಶಾರ್ಪ್. ಆದರೆ ನಂಬರ್ಸು ತುಂಬ ದೊಡ್ಡ ನಂಬರ್ಸ್ ಕೊಟ್ಟಿರಲ್ಲ, ಕಡಿಮೆ ಕೊಟ್ಟಿರ್ತಾರೆ. ಹೇಗಿರುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. 9, 11, 16, 26, 23 ಕೊಟ್ಟಿದ್ದಾರೆ. 9 and 11 ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು? 2 ಇದೆ. 16 and 11 ಮಧ್ಯೆ ಇರುವಂಥ ಡಿಫ್ರೆನ್ಸು 5 ಇದೆ. 26 and 16 ಮಧ್ಯೆ 10 ಇದೆ. ಅದೇ ಥರ 17 ಇದೆ. ಸೊ ಅಗೇನ್ 5 and 2 ಡಿಫ್ರೆನ್ಸ್ ತೊಗೊಂಡ್ರೆ 3, 5, 7 ಬಂತು. ಹಾಗಾಗಿ ನೆಕ್ಸ್ಟ್ ನಂಬರ್ ಏನಾಗುತ್ತೆ? 9. ಸೊ 17 9 ಆ್ಯಡ್ ಮಾಡಿದಾಗ 26 ಆಗುತ್ತೆ. 26 43 ಆ್ಯಡ್ ಮಾಡಿದಾಗ 69 ಬರುತ್ತೆ. ಸೊ 11 ನಂಬರ್ 69. ಅದೇನು ಫಸ್ಟ್ ಸೀರೀಸ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೋಬೇಕು. ಅದು ಏನು ಕಾಮನ್ ಆಗಿರಲ್ಲ. ಸೆಕೆಂಡ್ ಸೀರೀಸ್ದು ಏನಿರ್ತಲ್ಲ, ದಟ್ ವಿಲ್ ಬಿ ಅ ಕಾಮನ್. ಅವಾಗ ಅದೇನಾಗುತ್ತೆ, ಹೈಯರ್ ನಂಬರ್ ಆಗ್ತಾ ಹೋಗುತ್ತೆ. ಡಬಲ್ ಡಿಫ್ರೆನ್ಸ್ ಸೀರೀಸು ನಿಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ 5, 12, 27, 58, 121 ಇದೆ. 7, 15, 13, 63 ಫಸ್ಟ್ ಸೀರೀಸಲ್ಲಿ ಇರುವಂಥ ಡಿಫ್ರೆನ್ಸು. ಆ ಸೆಕೆಂಡ್ ಸೀರೀಸ್ ಡಿಫ್ರೆನ್ಸ್ ಏನು ಅಂದರೆ 8, 16, 32 ಬರ್ತಾ ಇದೆ. ಮಲ್ಟಿಪಲ್ಸ್ ಆಫ್ 8 ಆಗ್ತಿದೆ, 64. ಸೊ ಹಾಗಾಗಿ 64 and 63 ಆ್ಯಡ್ ಮಾಡಿದ್ರೆ 127 ಆಯಿತು. 127 ನಾನು ಏನು ಮಾಡಬೇಕು ನೆಕ್ಸ್ಟ್ ಆ್ಯಡ್ ಮಾಡಿದ್ರೆ, 121, 127 ಆ್ಯಡ್ ಮಾಡಿದ್ರೆ 248 ಆಗುತ್ತೆ. ಡಬಲ್ ಡಿಫ್ರೆನ್ಸ್ ಸೀರೀಸ್, ಒಂದು ಸೀರೀಸ್ದು ಏನು ಡಿಫ್ರೆನ್ಸ್ ಇದೆ ಅಂತ ಬರ್ಕೋಬೇಕು. ಆದ್ದು ಡಿಫ್ರೆನ್ಸ್ ತೊಗೊಂಡು ದಟ್ ವಿಲ್ ಬಿ ಎ ಕಾಮನ್ ಆಗಿರುತ್ತೆ. ಸೊ ಆದ ನೀವು ಡಿಫ್ರೆನ್ಸ್ ಸೀರೀಸ್ನ ನೋಡ್ಕೋಬೇಕು. ಇದು ಅನದರ್ ಟೈಪ್ ಆಫ್ ಡಿಫ್ರೆನ್ಸ್ ಸೀರೀಸೇ ನಿಮಗೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಲಾರ್ಜ್. ಅದೇ ಥರ ಕಾನ್ಸಿಕ್ಯೂಟಿವ್ ನಂಬರ್ ಡಿಫ್ರೆನ್ಸ್ ಇರ್ಬೋದು, 2, 3, 4, 5, 6 ಇರ್ಬೋದು. ಸೊ ಹಾಗಾಗಿ 15 ಆದಮೇಲೆ ಇದು 21 ಇದೆ. ನೀವು ಟೆಸ್ಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಡಿಫ್ರೆನ್ಸ್ ಆಫ್ 5 ಇರ್ಬೋದು, ಅದೇ ಥರ ಡಿಫ್ರೆನ್ಸ್ ಆಫ್ 3 ಇರ್ಬೋದು. ಸೊ ಏನಿದೆ ಅಂತ ನೋಡ್ಕೋಬೇಕು. ನಿಮಗೆ ಸಾಧ್ಯ ಆದಷ್ಟು ಡಿಫ್ರೆನ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ ಆಫ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇರ್ಬೋದು, 2, 4, 7, 11. ಆಡ್ ನಂಬರು ಕಾನ್ಸಿಕ್ಯೂಟಿವ್ ನಂಬರ್ ಬಂದಾಗ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಯಾವ ಥರ ಆಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಡಿಫ್ರೆನ್ಸ್ ಪ್ಯಾಟರ್ನ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಬೇಕಾಗತ್ತೆ. ಸೊ ಅಗೇನ್ ಸಾಲ್ವ್ ಮಾಡೋದು ತುಂಬ ಕಷ್ಟ ಏನಿಲ್ಲ. ಯು ಹ್ಯಾವ್ ಟು ಬಿ ವೆರಿ ವೆರಿ ಶಾರ್ಪ್, ತುಂಬ ಫಾಸ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಮಲ್ಟಿಪ್ಲಿಕೇಶನ್ ಬರಬೇಕಾಗತ್ತೆ, ಟೇಬಲ್ಸ್ ಬರಬೇಕಾಗತ್ತೆ, ಸ್ಕ್ವಯರ್ಸು, ಕ್ಯೂಬ್ಸು. ನಾನು ಕ್ಯೂಬ್ ನಂಬರ್ಸ್ ಎಲ್ಲ ನನಗೆ ಮುಂಚೆ ಗೊತ್ತಾಗಿರುತ್ತೆ. ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿದ ತಕ್ಷಣ ಹಿಂಗಿರ್ಬೋದಾ ಅಂತ ನಾನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ರ್ಯಾಂಡಮ್ ಲಾಜಿಕ್ ಇರುತ್ತೆ, ಯಾವುದೇ ರೀತಿ ಲಾಜಿಕ್ ಇರಲ್ಲ. ಸೊ ನನಗೆ ರ್ಯಾಂಡಮ್ ಲಾಜಿಕ್ ಇರುತ್ತೆ. ಪ್ಯಾಟರ್ನ್ ಯಾವ ಥರ ಇದೆ, ಡಿಫ್ರೆನ್ಸ್ ಏನಿದೆ, ಇನ್ಕ್ರೀಸಿಂಗ್ ಇದೆಯಾ, ಡಿಕ್ರೀಸಿಂಗ್ ಇದೆಯಾ, ಸ್ಲೋಪ್ ಯಾವ ಥರ ಆಗ್ತಾ ಇದೆ, ಆ ಡಿಫ್ರೆನ್ಸ್ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಆಗುತ್ತಾ ಅದಕ್ಕೆ ಸ್ಲೋಪ್ ಅಂತ ಹೇಳ್ತಾರೆ, ಅದು ಅಸೆಂಡಿಂಗ್ ಸೀರೀಸಾ, ಡಿಸೆಂಡಿಂಗ್ ಸೀರೀಸಾ, ಸಕ್ಸಸಿವ್ ಆಗಿದೆಯಾ, ಡಿಕ್ರೀಸ್ ಆಗ್ತಿದೆಯಾ, ಇನ್ಕ್ರೀಸ್ ಆಗ್ತಿದೆಯಾ, ಅಡಿಷನ್ ಮಾಡಬೇಕಾ, ಸಬ್ಟ್ರಾಕ್ಷನ್ ಮಾಡಬೇಕಾ, ಮಲ್ಟಿಪ್ಲೈ ಮಾಡಬೇಕಾ, ಡಿವಿಷನ್ ಮಾಡಬೇಕಾ. ನೀವು ಹ್ಯಾವ್ ಟು ಬಿ ವೆರಿ ವೆರಿ ಥರೋ ಇನ್ ಆಲ್ ದೀಸ್ ಥಿಂಗ್. ತುಂಬ ಫಾಸ್ಟಾಗಿ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಅಗೇನ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಫಸ್ಟ್ 50 ಕ್ವಶನ್ಸ್ ಯಾವ್ದಿರುತ್ತೋ ಅದನ್ನು ಅವರು ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಂಬರ್ ಸೀರೀಸ್ನ ಸಾಧ್ಯ ಆದಷ್ಟು ಸಿಂಪಲ್ ಆಗಿತ್ತು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತು ಮಾಡಿಬಿಡಿ. ಇಲ್ಲಾಂದರೆ ಅದಕ್ಕೆ ತುಂಬ ಟೈಮ್ ಮಲ್ಟಿಪ್ಲೈ ಮಾಡಿಕೊಂಡು ಡಿವಿಷನ್ ಮಾಡಿಕೊಂಡು ತುಂಬ ಟೈಮ್ ವೇಸ್ಟ್ ಮಾಡಿಕೊಂಡ್ರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ಯು ನೀಡ್ ಟೈಮ್ ಫಾರ್ ದಟ್ ಆಲ್ಸೋ. ಬಿಕಾಸ್ ನಿಮಗೆ ಸಬ್ಜೆಕ್ಟ್ ಇರುತ್ತೆ, ನೀವು ಓದಿರ್ತೀರ, ಅದಕ್ಕೆ ನಿಮಗೆ ಒಂದು ಪ್ಯಾಟರ್ನ್ ಇರುತ್ತೆ, ಲಾಜಿಕ್ ಇರುತ್ತೆ, ಅದು ಆನ್ಸರ್ ಮಾಡೋದು ಕಷ್ಟ ಈಸಿ ಆಗುತ್ತೆ ಕಂಪೇರ್ ಟು ದಿಸ್. ಹಂಗಾಗಿ ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡಿದ್ರೆ ಐಡೆಂಟಿಫೈ ಮಾಡಿ. ಇಲ್ಲ ಆಗಲಿಲ್ಲ ನಿಮಗೆ ಅಂತಂದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಸ್ಕಿಪ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ಕೊನೆಗೆ ಟೈಮ್ ಉಳಿದ್ರೆ ಯು ಕ್ಯಾನ್ ಕಮ್ ಬ್ಯಾಕ್ ಟು ದೀಸ್ ಕ್ವಶನ್ಸ್ ಆರ್ ಯು ಕ್ಯಾನ್ ಆನ್ಸರ್. ಎಷ್ಟೊಂದು ಕ್ವಶನ್ಸ್ ಇರುತ್ತೆ ನಿಮಗೆ, 10 different ಸೀರೀಸ್ ಇರುತ್ತೆ. ಸೊ 10 different ಸೀರೀಸ್ನ ನೀವೇನು ಮಾಡಬೇಕು, ಮುಂಚೆನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಲ್ರೆಡಿ ನಾನು ರೀಸನಿಂಗ್ ಹೇಗೆ ಓದೋದು, ಕ್ವಶನ್ ಪೇಪರ್ ಇದು ಕೊಟ್ಟಿದ್ರೆ ಪ್ಯಾಸೇಜ್ ಕೊಟ್ಟು ಅಲ್ಲಿ ಕ್ವಶನ್ ಕೊಡೋದಿದ್ರೆ ಹೇಗೆ ಆನ್ಸರ್ ಮಾಡಬೇಕು, ಅದನ್ನ ಹೇಗೆ ಏನು ಅಂತ ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಇದು ಸೆಕೆಂಡ್ ಟಾಪಿಕ್ ನಾನು ಮಾಡ್ತಾ ಇರೋದು. ನಂಬರ್ ಸೀರೀಸು ಬಿಟ್ ಡಿಫಿಕಲ್ಟ್ ಕಂಪೇರ್ ಟು ದಟ್. ಅದು ತುಂಬ ಈಸಿ ಇದೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ,
ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಟೈಮ್ ಸೇವ್ ಮಾಡ್ಕೊಂಡು ನಾವು ಇದನ್ನು ಓದಬೇಕು ಅಂತ ನಾನು ಆಲ್ರೆಡಿ ಅದನ್ನೆಲ್ಲ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಎರಡನೇ ವಿಡಿಯೋ ನಾನು ಇದ್ರ ಮೇಲೆ ಸೀರೀಸ್ ಮಾಡ್ತಾ ಇದ್ದು. ನೆಕ್ಸ್ಟ್ ಸೀರೀಸಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳನ್ನ, ಓಲ್ಡ್ ಕ್ವಶನ್ ಪೇಪರ್ಲಿ ಇರುವಂಥ ಯುನೀಕ್ ಆಗಿರುವಂಥ ಪ್ರಾಬ್ಲಮ್ಗಳನ್ನ ತೊಗೊಂಡು ಬರ್ತೀನಿ, ಆ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ನಿಮ್ಗೆ ಆಲ್ರೆಡಿ ಆನ್ಲೈನ್ಗೆ ಹೋದರೆ ತುಂಬ ಜನ ಮಾಡಿರುವಂಥದ್ದಿದೆ, ಅಥವಾ ನಿಮಗೆ ಕೇಸ್ ಆಗ್ತೇನೆ ಓಲ್ಡ್ ಕ್ವಶನ್ ಪೇಪರ್ಸ್ ತೊಗೊಂಡು ಸಾಲ್ವ್ ಮಾಡೋದಿದೆ, ಅಥವಾ ಕೆಲವೊಂದು ಕಡೆಗೆ ಈ ಬುಕ್ ಹರಿ ಅಂತ ಬುಕ್ಕು ಅದೇ ಅದೆಲ್ಲ ಬುಕ್ಕೆಲ್ಲ ನೋಡಿದ್ರೆ ನಿಮಗೆ ಅಲ್ಲಿ ಆಲ್ರೆಡಿ ಮಾರ್ಕ್ ಇರುವಂಥ ಕ್ವಶನ್ಸ್ ಆಲ್ರೆಡಿ ಇರುತ್ತೆ. ಸೊ ನೀವು ಇದನ್ನೆಲ್ಲ ಮುಂಚೆನೇ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್, ಇಟ್ಸ್ ನಾಟ್ ವೆರಿ ಈಸಿ ಆಲ್ಸೋ. ಸೊ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು, ದೇರ್ ಇಸ್ ನೋ ಲಾಜಿಕ್, ರ್ಯಾಂಡಮ್ ಲಾಜಿಕ್ ಇರುತ್ತೆ. ಇಮಿಡಿಯೆಟ್ಲಿ ಲಾಜಿಕ್ ಏನು ಅಂತ ಐಡೆಂಟಿಫೈ ಮಾಡಬೇಕು, ಪ್ಯಾಟರ್ನ್ ಏನಿದೆ ಅಂತ ಐಡೆಂಟಿಫೈ ಮಾಡಬೇಕು. ಡಿಕ್ರೀಸ್ ಆಗ್ತಿದೆಯಾ, ಇನ್ಕ್ರೀಸ್ ಆಗ್ತಿದೆಯಾ, ಸಕ್ಸಸಿವ್ ಆಗ್ತಿದೆಯಾ, ಪ್ರೈಮ್ ನಂಬರ, ಆಡ್ ನಂಬರ, ಈವನ್ ನಂಬರ, ಸ್ಕ್ವಯರ್ಸ್ ಇದೆಯಾ, ಕ್ಯೂಬ್ಸ್ ಇದೆಯಾ, ಅಡಿಷನ್ ಮಾಡ್ತಿದ್ದಾರೆ, ಸಬ್ಟ್ರಾಕ್ಷನ್ನ, ಡಿವಿಷನ್ನ, ಮಲ್ಟಿಪ್ಲೈಯ, ಪ್ಲಸ್ ಟೂನ, ಮೈನಸ್ ತ್ರೀನ, ಡಿಫ್ರೆನ್ಸ್ ಆಫ್ ಫೈವ, ಡಿಫ್ರೆನ್ಸ್ ಆಫ್ ಏಯ್ಟ, ಆಡ್ ನಂಬರ್ ಡಿಫ್ರೆನ್ಸ್, ಅದನ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ, ಇಮಿಡಿಯೆಟ್ಲಿ ಅಲ್ಲಿ ಐಡೆಂಟಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಮಾಡಿದ್ರೆ ಈಸಿ ಆಗುತ್ತೆ, ಇಟ್ಸ್ ನಾಟ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.